ಪಂಚಶಂಕರಂ ಶ್ರೀ ಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮೇಂದ್ರಂ ತಂ ಜ್ಞಾನರೂಪಿಣೀ ಪರಸ್ಪರಂ ಅತ್ಯಂತ ವಿರುದ್ಧ ಸ್ವಭಾವಯೋ. ಅಂದರೆ ಆತ್ಮಾನಾತ್ಮ ನಿಜವಾಗಿ ಪೂರ್ತಿ ವಿರುದ್ಧ ಸ್ವಭಾವ. ಆತ್ಮ ವಿರುದ್ಧ ಯಾವುದಲ್ಲಿ? ಆತ್ಮ ಅರಿವಿನ ಸ್ವರೂಪ, ಅನಾತ್ಮ ಅರಿವಿನಲ್ಲಿ ತೋರ್ತದೆ ಹೊರತು ಅದಕ್ಕೆ ಅರಿವಿಲ್ಲ. ಒಂದಾಯಿತು. ಆತ್ಮ ಇರುತ್ತದೆ, ಇರುತ್ತದೆ ಅಂದರೆ ಇರುವಿನ ಸ್ವಭಾವ, ಎಕ್ಸಿಸ್ಟಿಂಗ್. ಅನಾತ್ಮ ಈ ಇರುವನ್ನು ಆಧಾರವಾಗಿಟ್ಟುಕೊಂಡೇ ತೋರ್ತದೆ, ಇರುವನ್ನು ತನ್ನ ಸ್ವರೂಪವಾಗಿಟ್ಟುಕೊಂಡು ತೋರ್ತದೆ ಹೊರತು ತನಗೆ ಇರುವಿಲ್ಲ. ಅಲ್ಲ, ತನಗೆ ಇರುವೇ ಇಲ್ಲ. ಎಲ್ಲಿ ತೋರಿತೋ ಅಲ್ಲಿ ಇಲ್ಲ, ಹೇಗೆ ತೋರುತ್ತದೋ ಹಾಗೇ ಇಲ್ಲ. ಅದು ಸುಮ್ಮನೆ ಅಲ್ಲಿ ಅನಿಸುತ್ತದೆ, ಅಲ್ಲಿ ಹೋದರೆ ಅಲ್ಲಿ ಇಲ್ಲವೇ ಇಲ್ಲ. ದೂರದಿಂದ ಬೆಟ್ಟ ನುಣ್ಣಗೆ ಅನಿಸುತ್ತದೆ, ಅಲ್ಲಿ ಹೋದರೆ ನುಣ್ಣಗೆ ಇಲ್ಲ. ಎಲ್ಲಿದೆ ಎಂದು ಸುಮ್ಮನೆ ಅನಿಸಿದೆ. ಮೇಲಿಂದ ಆಕಾಶ ಬಂದು ಭೂಮಿಯನ್ನು ಸೇರಿಕೊಂಡಂತೆ ಅನಿಸುತ್ತದೆ, ಅಲ್ಲಿ ಹೋದರೆ ಸೇರಿಕೊಂಡೇ ಇಲ್ಲ. ಅದು ಅನಿಸಿಕೆಯಲ್ಲೇ ಹೊರತು ಅಲ್ಲಿ ಇರುವುದಲ್ಲಿಲ್ಲ, ಅದು ಅನಾತ್ಮ. ಅದಕ್ಕೆ ಇರುವಿಕೆ ಇಲ್ಲ ಅಂದರೆ ಈ ಅರ್ಥ. ಇರುವ ವಸ್ತುವು ನಿಜವಾಗಿರುತ್ತದೆ ಆತ್ಮ, ಅನಾತ್ಮ ಅಲ್ಲಿ ಇದ್ದದ್ದೇನಲ್ಲ, ಆದರೂ ಸುಮ್ಮನೆ ಅನಿಸುವುದು. ಹೀಗೆ ಪರಸ್ಪರ ವಿರುದ್ಧ ಸ್ವಭಾವಯೋಹೋ ಆತ್ಮಾನಾತ್ಮನೋಹ ಸತ್ಯ ಮಿಥ್ಯ ಸ್ವರೂಪಯೋ. ಒಂದು ಸತ್ಯ ಆತ್ಮ ಸತ್ಯ, ಇದೇನೋ ಅನಾತ್ಮ ಮಿಥ್ಯ. ಸ್ವರೂಪಯೋಹೋ ತತ್ವ ಅನವಬೋಧಾದೇವ ಇನ್ನೊಂದು. ಇದು ಟೆಕ್ನಿಕಲ್ ಮ್ಯಾಟರ್, ಹೇಳಲ್ಲ, ಓಕೆ ಹೇಳ್ತೀನಿ. ಅನವಬೋಧಾದೇವ ಪರಸ್ಪರ ಆತ್ಮತಾಂ ಪರಸ್ಪರ ಧರ್ಮತಾಂ. ಅಧ್ಯಾಸದಲ್ಲಿ ಎರಡು ಅಂಶ, ಒಂದು ಇನ್ನೊಂದಾಗಿ ತೋರುವುದು, ಒಂದಿನ ಧರ್ಮಗಳು ಇನ್ನೊಂದು ಧರ್ಮಗಳಾಗಿ ತೋರುವುದು, ಎರಡು ಅಂಶ. ಇಟ್ಸ್ ವೆರಿ ಸ್ವರೂಪ, ಅದರ ಎಕ್ಸಿಸ್ಟೆನ್ಸೇ ಇದು ಅದಾಗಿ ಅದು ಇದಾಗಿ ಅನ್ನುವುದು. ಅದರ ಧರ್ಮಗಳು ಇದಕ್ಕೆ ಸೇರಿದ್ದಂತೆ, ಇದರ ಧರ್ಮಗಳು ಅದಕ್ಕೆ ಸೇರಿದ್ದಂತೆ ಅನಿಸುವುದು, ಎರಡು ಅಂಶ. ಪರಸ್ಪರ ಆತ್ಮತ, ಪರಸ್ಪರ ಧರ್ಮತ. ಪರಸ್ಪರವು ಅವುಗಳೇ ಆಗುವುದು, ಪರಸ್ಪರ ಧರ್ಮಗಳು ಎಕ್ಸ್ಚೇಂಜ್ ಆಗುವುದು. ಅದರ ಧರ್ಮ ಇದಕ್ಕೆ ಕಲಬೆರಕೆ ಅಂದರೆ ಎಕ್ಸ್ಚೇಂಜ್ ಆಗುವುದು. ಇದಕ್ಕೆ ಏಕೆ ಆಗುತ್ತದೆ ಅಂದರೆ ಅನವಬೋಧ ಅಂತೆಂದು ಹೇಳಿದ್ದಾರೆ. ಅನವಬೋಧ ಅಂದರೆ ಇವು ಆತ್ಮ ಅನಾತ್ಮಗಳು ಬೇರೆ ಎಂದು ಗೊತ್ತಿಲ್ಲದೇ ಇರುವ ಕಾರಣದಿಂದ ಅಧ್ಯಾಸವಾಯಿತು. ಇಲ್ಲಿ ಅಧ್ಯಾಸ ಹೇಗೆ ಆಯಿತು, ಅಧ್ಯಾಸಕ್ಕೆ ಕಾರಣವೇನು ಎಂದು ಹೇಳಿದಂತೆ ಅನಿಸುತ್ತಾ ಇದೆ. ನಿಜವಾಗಿ ಭಾಷ್ಯಕಾರರು ಅವಿವೇಕೇನ ಅನವಬೋಧೇನ, ಗೌಡಪಾದರು ಅಗ್ರಹಣದಿಂದ ಎಂದು ಹೇಳಿದ್ದಾರೆ. ಅಗ್ರಹಣದಿಂದ ತಿಳಿಯದೇ ಇರುವುದರಿಂದ, ಅಂದರೆ ಏನು, ಆತ್ಮ ಬೇರೆ ಅನಾತ್ಮ ಬೇರೆ, ಬೇರೆ ಅಂದರೆ ಎರಡು ಸ್ವತಂತ್ರವಾಗಿದೆ ಎಂದು ಅರ್ಥ ಅಲ್ಲ. ಮುಂಚೆ ಹೇಳಿದ್ದೀವಲ್ಲ, ಆತ್ಮ ಇದೆ ಅನಾತ್ಮ ಕಲ್ಪಿತ, ಅಂದರೆ ಅನಾತ್ಮ ಇಲ್ಲ ಆತ್ಮ ಒಂದೇ ಇದೆ ಎಂದು ಗೊತ್ತಿಲ್ಲದೇ ಇರುವುದರಿಂದ ಈ ಅಧ್ಯಾಸವಾಗಿದೆ. ಅಂದರೆ ಅಧ್ಯಾಸ ಎಂಬುದು ಒಂದು ಕಾರ್ಯ ಎಂದು ತಿಳ್ಕೊಳ್ಳಬಾರದು. ಇದಕ್ಕೆ ವ್ಯಾಖ್ಯಾನಕಾರರು ಏನು ಹೇಳಿದ್ರೆ, ಆತ್ಮಾನಾತ್ಮರು ಈ ಆತ್ಮಾನಾತ್ಮಗಳು ಪರಸ್ಪರ ಅಧ್ಯಾಸ ಆಗುವುದಕ್ಕೆ ಒಂದು ಕಾರಣ ಇದೆ, ಕಾರಣದಿಂದ ಅಧ್ಯಾಸ ಆಗಿದೆ. ಇದು ಕಾರಣ ಎಂದು ಇಟ್ಕೊಂಡೇ ಅವರು ಮಾತಾಡ್ತಾ ಇದ್ದಾರೆ. ಒಂದು ಕಾರಣ ಎಂದು ಇಟ್ಕೊಂಡರೆ ಈಗ ಮೂಲ ವಿದ್ಯೆ ಬೇಕಾಗುತ್ತದೆ. ಇವರೇನು ಹೇಳಿದ್ದಾರೆ, ಭಾಷ್ಯಕಾರರು ಅಗ್ರಹಣದಿಂದ ಅದು ಬಿಡಿ ಎಂದು ವಿವೇಕವಿಲ್ಲದಿರುವುದರಿಂದ ಅಧ್ಯಾಸವೇ ಹೊರತು ಏನೋ ಕಾರಣ, ಒಂದು ಪಾಸಿಟಿವ್ ಸಬ್ಸ್ಟೆನ್ಸ್ ಭಾವರೂಪ ಪದಾರ್ಥ ಬೇಕಾಗಿಲ್ಲ ಎಂದು ಇವರು ಹೇಳಿದ್ದರೆ ಅವರೇನು ಆಕ್ಷೇಪ ಮಾಡ್ತಾರೆ ಗೊತ್ತಾ? ಕೇವಲ ಜ್ಞಾನಾಭಾವ, ವಿವೇಕವಿಲ್ಲದಿರುವಿಕೆ, ವಿವೇಕದ ಇಲ್ಲದಿರುವಿಕೆ. ವಿವೇಕದ ಇಲ್ಲದಿರುವಿಕೆನೇ ಒಂದು ವಸ್ತುವಿಗೆ ಕಾರಣವಾಗುತ್ತದೆ, ಅಭಾವವು ಕಾರಣ ಹೇಗಾಗುತ್ತದೆ? ಇದೆಲ್ಲ ಅನಾವಶ್ಯಕ, ನೀವು ಕೇಳಿರಬಹುದು, ಮತ್ತೆ ಮತ್ತೆ ಕೇಳಿ ಕೇಳಿ ಕೇಳಿ, ನನಗೆ ಥೌಸಂಡ್ ಟೈಮ್ಸೋ ಇನ್ನು 10,000 ಟೈಮ್ಸೋ ಹೇಳಿರಬಹುದು ನಾನು ಈ ವಿಷಯಗಳನ್ನು. ಅಲ್ಲವೇ, ನಾವು ಚರ್ಚೆಯಿಂದ ಯಾವಾಗಲಿಂದಲೂ 86ನಲ್ಲಿ ಮೂಲವಿದ್ಯೆ ಬಿಟ್ಟು ಇಲ್ಲಿಗೆ ಬಂದೆ, ಆವಾಗದಿಂದ ಹೇಳ್ತಾ ಇದ್ದೀವಿ ಇದೇ ಇದೇ ಇದೆ ಅವರ ಪ್ರಕ್ರಿಯೆ. ಸೊ ಅವರು ಯಾವುದೋ ಒಂದು ಕಾರಣ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಇವರೇನು ಹೇಳುವುದೇನೆಂದರೆ, ನೀವು ಅಭಾವವನ್ನು ಕಾರಣ ಹೇಳ್ತಾ ಇದ್ದೀರಿ. ಜ್ಞಾನವಿಲ್ಲದಿರುವಿಕೆ, ವಿವೇಕವಿಲ್ಲದಿರುವಿಕೆ, ಏನೂ ಇಲ್ಲದಿರುವಿಕೆ ಒಂದಕ್ಕೆ ಕಾರಣವಾಗುತ್ತದೆ.
ಕಾರಣ ಶುಡ್ ಬಿ ಆಲ್ವೇಸ್ ಭಾವ, ಸಮಥಿಂಗ್ ಪಾಸಿಟಿವ್. ಆದ್ದರಿಂದ ನೀವು ಇಲ್ಲದಿರಬೇಕಿದ್ದರಿಂದ ಅಧ್ಯಾಸ ಹೇಗಾಗ್ತದೆ? ಆದ್ದರಿಂದ ಭಾವರೂಪ ಒಪ್ಪಲೇಬೇಕು. ಇದು ತರ್ಕದ ವಾದದಿಂದ ಒಪ್ಪಿಸುವಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯು ಆರ್ ಪಾಸಿಟಿಂಗ್ ಫ್ರಮ್ ದ ನೆಸೆಸಿಟಿ, ಫ್ರಮ್ ದ ಪಾಸಿಬಿಲಿಟಿ, ಲಾಜಿಕ್ನಿಂದ. ಇದು ಲಾಜಿಕ್ ಅಲ್ಲ. ಇಲ್ಲಿ ಭಾಷ್ಯಕಾರರು ಹೇಳಿದ್ದು ವಿವೇಕ ಅಭಾವದಿಂದ ಅಧ್ಯಾಸ ತೋರುತ್ತಾ ಇದೆ ಅಂದರೆ ಹಿಂದೆ ಮುಂದೆ ಕಾಲಕ್ರಮದಲ್ಲಿ ಕಾರ್ಯಕಾರಣ ಭಾವ ಹೇಳುತ್ತಾ ಇಲ್ಲ, ಅಧ್ಯಾಸವಿರುವಾಗ ವಿವೇಕವಿಲ್ಲ ಎಂದು ಅರ್ಥ ಅಷ್ಟೇ. ವಿವೇಕವಿಲ್ಲದಿರುವಿಕೆಯಿಂದ ಅಧ್ಯಾಸ ಅಂದರೆ ಅಧ್ಯಾಸಕ್ಕೆ ಮುಂಚೆ ಅವಿವೇಕವಿತ್ತು, ಹೀಗೆ ತಿಳ್ಕೊಳ್ಬಾರ್ದು. ಅಧ್ಯಾಸಕ್ಕೆ ಮುಂಚೆ ಅವಿವೇಕವಿತ್ತು, ನಂತರ ಅಧ್ಯಾಸ ಬಂತು, ಇದು ಹಿಂದೆ ಮುಂದೆ ಎಂದು ಕಾಲಕ್ರಮ ಹಾಗಲ್ಲ. ಮರ ಹಾಗಾದರೆ ಮರ ಹೇಳುವುದೇಕೆ ಅವಿವೇಕದಿಂದ ಅಧ್ಯಾಸ? ಇಲ್ಲಿ ನೋಡಿ ಭಾಷಕ, ಇಲ್ಲಿ ಸ್ವಾಮೀಜಿ ಹೇಳಿದ್ದು ಅನವಬೋಧಾದ ಅಧ್ಯಾಸ, ಅನವಬೋಧಾತ್ ಅಧ್ಯಾಸ ಇಲ್ಲಿ ಹೇಳಿದ್ದಾರೆ. ಅಧ್ಯಾಸ ಭಾಷ್ಯದಲ್ಲಿ ಅವಿವೇಕಾತ್ ಅಧ್ಯಾಸ, ಇನ್ನೊಂದು ಕಡೆ ವಿವೇಕ ಅಭಾವಾತ್ ಅಧ್ಯಾಸ, ಈಗ ಗೌಡಪಾದದಲ್ಲಿ ಅಗ್ರಹಣಾತ್ ಅಧ್ಯಾಸ. ಅಗ್ರಹಣಾತ್, ಅನವಬೋಧಾತ್, ಅವಿವೇಕಾತ್, ವಿವೇಕ ಅಭಾವಾತ್. ನೀವು ಕಾರಣಗಳು ಹೇಳಿದ್ದೀರಲ್ಲ, ಮಾತು ಹೇಳಿದರಿಂದ ಕಾರಣವಾಗಲ್ಲ. ಇದಕ್ಕೆ ಉತ್ತರವೇನೆಂದರೆ ಅಧ್ಯಾಸವಿರುವಾಗ ನಿಮಗೆ ವಿವೇಕವಿಲ್ಲ ಎಂದು ಅರ್ಥ ಅಷ್ಟೇ. ವಿವೇಕವು ಇದ್ದಿದ್ದರೆ ಅಧ್ಯಾಸವೇ ಇರುತ್ತಿರಲಿಲ್ಲ ಎಂದು, ಇಟ್ಸ್ ಅನ್ ಇಂಪ್ಲಿಕೇಶನ್ ಅಷ್ಟೇ. ಅಂದರೆ ವಿವೇಕವಿಲ್ಲ, ಎನಿ ಅಧ್ಯಾಸದಲ್ಲಿ ವಿವೇಕವಿಲ್ಲ, ನ್ಯಾಚುರಲ್ ಅಲ್ಲ. ಎನಿ ಕಲಬೆರಕೆಯಲ್ಲಿ ಕ್ಲಾರಿಟಿ ಇಲ್ಲ, ಎನಿ ಕನ್ಫ್ಯೂಷನ್ನಲ್ಲಿ ಕ್ಲಾರಿಟಿ ಇಲ್ಲ. ಅದಕ್ಕೇನು ಹೇಳ್ತೀರಿ, ನಿಮಗೆ ಕನ್ಫ್ಯೂಷನ್ ಏಕೆ ಉಂಟಾಯಿತು? ಕ್ಲಾರಿಟಿ ಇಲ್ಲದಿರುವಿಕೆಯಿಂದ ಕನ್ಫ್ಯೂಷನ್ ಉಂಟಾಯಿತು. ಅಂದ್ರೇನು, ಕನ್ಫ್ಯೂಷನ್ಗೆ ಮುಂಚೆ ಒಂದು ಕ್ಲಾರಿಟಿ ಇಲ್ಲದಿರುವಿಕೆ, ಅದರಿಂದ ಕನ್ಫ್ಯೂಷನ್ ಹುಟ್ಟಿದೆ. ಈಗ ಯಾರಾದರೂ ಹೇಳ್ತಾರಾ, ಕನ್ಫ್ಯೂಷನ್ನಲ್ಲಿ ಸ್ಪಷ್ಟತೆ ಇಲ್ಲ ಎಂದರ್ಥ ಅಷ್ಟೇ, ವಿವೇಕವಿಲ್ಲ ಎಂದರ್ಥ. ಅಂದರೆ ಇದು ಕನ್ಫ್ಯೂಷನ್ಗೆ ಪರಿಹಾರ ವಿವೇಕ ಮಾಡಿದ್ದರೆ ಕನ್ಫ್ಯೂಷನ್ ಹೋಗುತ್ತದೆ. ಅಂದರೆ ಇದಕ್ಕೆ ಹೇಳೋದು ಅಂದರೆ ನಿಜವಾಗಿ ಸೇರಿಕೊಂಡಿದ್ದಲ್ಲ, ನಿಮ್ಮ ಅನಿಸಿಕೆಯಲ್ಲೇ ಮಿಕ್ಸ್ ಆಗಿದ್ದಂತೆ ಅನಿಸಿಕೆ ಮಾತ್ರ. ವಿವೇಕವಿಲ್ಲದಿರುವಿಕೆಯೇ ಅಧ್ಯಾಸ, ನಿಜವಾಗಿ ಆಗಿರುವ ಅಧ್ಯಾಸ ಅಲ್ಲ. ಅನಿಸಿಕೆಯಲ್ಲೇ ಅಧ್ಯಾಸ ಎಂದು ಹೇಳುವುದಕ್ಕೆ ಅವಿವೇಕ ಎಂದು ಹೇಳಿದ್ದಾರೆ. ವಿವೇಕ ಅಭಾವ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಅಸ್ಪಷ್ಟತೆ ಇಲ್ಲ, ಅದರಿಂದ ನಿಮಗೆ ಅಧ್ಯಾಸ ಅನಿಸುತ್ತಾ ಇದೆ, ಅಧ್ಯಾಸದಲ್ಲಿ ಅವಿವೇಕವಿದೆ. ಇಷ್ಟೇ ಹೊರತು ಅಲ್ಲಿ ಕಾರ್ಯಕಾರಣ ಹೇಳುವುದಕ್ಕಲ್ಲ, ಇದು ಹಿಂದೆ ಮುಂದೆ ಹೇಳುವುದಕ್ಕಲ್ಲ, ಅಷ್ಟೇ ತಾತ್ಪರ್ಯ. ಇಷ್ಟಿಟ್ಕೊಂಡರೆ ಕನ್ಫ್ಯೂಷನ್ ಎಲ್ಲ ಹೋಗ್ತದೆ. ಅವರದಕ್ಕೆ ನಿಜವಾಗ ಅಧ್ಯಾಸ ಎಂಬುದು ಆಯಿತು ಎಂಬುದು ಒಂದು ಘಟನ ಎಂಬುದು, ಈ ಘಟನೆ ಹೇಗಾಗುತ್ತದೆ ಅಂದರೆ ಅದಕ್ಕೆ ಒಂದು ಕಾರಣ, ಯಾವುದೇ ಕಾರಣ ಇರಲಿ ಅದು ಮಾಯ, ಒಂದು ಕಾರಣ ಇಟ್ಕೊಳ್ಳೋಣ. ಮಾಯಾದರೂ ಹೇಗೆ ಮಾಡುತ್ತದೆ ಅಂದರೆ ಅದು ಮಾಯದ ಒಂದು ಮಿಸ್ಟೀರಿಯಸ್ ಪವರಪ್ಪ, ಅನಿರ್ವಚನೀಯ ಶಕ್ತಿ. ಅಂದರೆ ಮಿಸ್ಟೀರಿಯಸ್ ಅಭೇದ್ಯ ರಹಸ್ಯ ವಿಚ್ ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಇಟ್ ಹ್ಯಾಸ್ ಗಾಟ್ ಸಮ್ ಪವರ್ ವಿಚ್ ವಿ ಡೋಂಟ್ ನೋ ವೈ ಇಟ್ ಹ್ಯಾಸ್ ಗಾಟ್ ಪವರ್. ಅದು ಅಭ್ಯಾಸ ಮಾಡಿಬಿಡ್ತದೆ, ಇದು ಅವರ ಪ್ರಕ್ರಿಯೆ. ಅದು ಮಾಯೆಗೆ ಒಂದು ಏನೋ ವಿಚಿತ್ರ ಪವರ್ ಇದೆ. ಅದು ಏನು ಪವರು? ಅಘಟಿತ ಘಟನಾ ಪಟಿಯಸಿ ಮಾಯಾ. ಇದು ತಬಲಾಕಿ ಹೊಂದುತ್ತದೆ ಈ ಮಾತಾ, ಅಘಟಿತ ಘಟನಾ ಪಟಿಯಸಿ ಮಾಯಾ. ತಬಲಾಕೆಲ್ಲ ಅದರಿಂದ ಏನೋ ಮಾಡುತ್ತದೆ. ಶಬ್ದಾಲಂಕಾರ, ಅರ್ಥಾಲಂಕಾರ ಹೇಗಿರುತ್ತದೋ ಇದು ಒಂದು ಶಬ್ದಾಲಂಕಾರ. ಅಂದರೆ ಅದು ಏನೋ ಮಾಡುತ್ತದಂತೆ. ಏಕೆ ಅಂದರೆ ಅದಕ್ಕೆ ಏನೋ ಪವರ್ ಇದೆ. ಹೇಗಿದೆ ಅಂದರೆ ಅದೇ ನಿರ್ವಚನೆ ಹೇಳಿದ್ದೀವಲ್ಲ, ಮಿಸ್ಟೀರಿಯಸ್ ಮಿಸ್ಟೀರಿಯಸ್ ಮಾಯೆಗೆ ಈ ಮಿಸ್ಟೀರಿಯಸ್ ಶಕ್ತಿ ಹೇಗೆ ಬಂತು ಅಂದರೆ ಅದು ಮಿಸ್ಟರಿಯೇ. ಅದಕ್ಕೆ ಮಿಸ್ಟೀರಿಯಸ್ ಒಂದು ಅನಿರ್ವಚನೀಯ, ಯಾರಿಗೂ ಅರ್ಥವಾಗದಂತೆ ಏಕೆಯೋ ಹೇಗೋ ಏನೋ ಏನು ಗೊತ್ತಿಲ್ಲದೆ ಏನು ಹೇಳೋಕ್ಕಾಗದೆ ಶಕ್ತಿ ಹೇಗಿದೆ ಅಂದರೆ ಅದು ಇರುವುದೇ ಹಾಗೆ. ಅದು ಮಾಯೆ ಏಕಿದೆ ಅಂದರೆ ಅದು ಮಿಸ್ಟೀರಿಯಸೇ, ಅದು ಗೊತ್ತಾಗಲ್ಲ. ಅದು ಏಕನೋ ಏನೋ ಏಕಿದೆಯೋ ಗೊತ್ತಿಲ್ಲ. ಎಲ್ಲವೂ ಮಿಸ್ಟೀರಿಯಸ್ ಪವರು ಅದು ಇದೆ ಎನ್ನುವುದು ಮಿಸ್ಟರಿ. ಅವಿದ್ ಮಾಯೆ ಇದೆ ಎನ್ನುವುದು ಮಿಸ್ಟೀರಿಯಸೇ. ಅದಕ್ಕೆ ಪವರ್ ಇದೆ ಎನ್ನುವುದು ಮಿಸ್ಟೀರಿಯಸೇ. ಸೃಷ್ಟಿ ಏಕೆ ಮಾಡುತ್ತದೆ ಎಂಬುದು ಮಿಸ್ಟೀರಿಯಸೇ. ಸಂಸಾರ ಏಕೆ ಮಾಡುತ್ತದೆ ಅಂದರೆ ಮಿಸ್ಟೀರಿಯಸೇ. ಮರು ಜ್ಞಾನದಿಂದ ಏಕೆ ಹೋಗುತ್ತದೆ ಅಂದರೆ ಅದು ಮಿಸ್ಟೀರಿಯಸೇ, ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಮಾಯಾವಾದಿಗಳು ಅಂದರೆ ಮಿಸ್ಟರಿವಾದಿಗಳು ಒಂದು ಅದೇನು ಹೇಳ್ತಾರೆ, ಇಂದ್ರಜಾಲಿಕ. ಏಕೆ ಗೊತ್ತಿಲ್ಲ, ಏನೋ ಒಂದು ಪವರ್. ನಮ್ಮ ಬುದ್ಧಿ ಕರ್ತವಾಗಲ್ಲ, ಯಾರ ಬುದ್ಧಿ ಕರ್ತವ್ಯ, ಇದು ಯಾರವರ ಪ್ರಕ್ರಿಯೆ, ನಮ್ಮದಲ್ಲ, ನಾನು ಹೇಳಲಿಲ್ಲ. ಓಕೆ, ಅವರ ಪ್ರಕ್ರಿಯೆ ಏನೋ ಇದೆ. ಅಲ್ಟಿಮೇಟ್ಲಿ ಮೊದಲು ಕಾರಣ ಎಂದು ಹೇಳಿಬಿಟ್ಟು ಫರ್ದರ್ ನೀವು ಕ್ವಶ್ಚನ್ ಮಾಡ್ತಿರೋ ಏನೋ ಅನಿರ್ವಚನೀಯ, ಕ್ವಶ್ಚನ್ ಮಾಡಬೇಡ ಎಂದರ್ಥ. ಕೆಲವರು ಹೇಳಿದ್ದರು ಇದು ನಮ್ಮ ಡಾಗ್ಮಾ, ಗಾಡ್ ರಿವೀಲ್ಡ್ ಇಟ್, ಯು ಹ್ಯಾವ್ ನೋ ರೈಟ್ ಕ್ವಶ್ಚನ್ ಇಫ್ ಯರ್ ಕ್ವಶ್ಚನ್. ಯಾರೋ ಹೇಳುತ್ತಿದ್ದರು
ನಾನು ಚಿಕ್ಕನಾಗಿರುವಾಗ ಅವರು ಕ್ರಿಶ್ಚನ್, ನಮ್ಮ ಅವರು ಹೇಳ್ತಿದ್ದರು ಡೋಂಟ್ ಡೌಟ್. ಇವರು ಇದೇಕೆ ಚಿಕ್ಕ ಮಕ್ಕಳಿಗೆ ಪ್ರಶ್ನೆಗಳು, ಮಕ್ಕಳೇನೋ ಸುಮ್ಮನೆ ಏನು ಸಣ್ಣ ಮಕ್ಕಳು ಏನು ಗೊತ್ತಿಲ್ಲದಿರುವಾಗ ಹೇಳಿದ್ದೆಲ್ಲ ಒಪ್ಕೊಳ್ತಾರೆ. ಸ್ವಲ್ಪ ಹಿರಿಯನಾದಾಗ ಒಂದು 10-12 ವರ್ಷ 15 ವರ್ಷ ಹುಡುಗ ಎಲ್ಲ ಅದಕ್ಕೆ ಇದಕ್ಕೆಲ್ಲ ಪ್ರಶ್ನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೋಡು ಡೋಂಟ್ ಕ್ವಶ್ಚನ್, ಡೌಟ್ ಈಸ್ ಎ ಪಾಪ, ಡೌಟ್ ಮಾಡಿದ್ದರೆ ಪಾಪ, ಡೌಟ್ ಮಾಡಬಾರದು, ಆಕ್ಸೆಪ್ಟ್ ಆಕ್ಸೆಪ್ಟ್ ಆಕ್ಸೆಪ್ಟ್. ಏನು ಮೀನಿಂಗ್ಲೆಸ್ ಇದ್ದರೂ ಆಕ್ಸೆಪ್ಟ್. ನಮ್ಮ ಜನ ಹೇಳಿದರು, ಏನು ಮೀನಿಂಗ್ಲೆಸ್ ಇದ್ದರೆ, ಇದು ಮೀನಿಂಗ್ಲೆಸ್ ಇದೆಯಲ್ಲ ಅಂದರೆ ಅನಿರ್ವಚನೀಯ, ನಮಗೆ ಅರ್ಥವಾಗ್ತಾ ಇಲ್ಲ ಅನಿರ್ವಚನೀಯ, ಏನೋ ವಿಚಿತ್ರವಾಗಿದೆ ಅನಿರ್ವಚನೀಯ, ಇದು ಏಕೆ ಒಪ್ಪಬೇಕು ಅನಿರ್ವಚನೀಯ, ಒಪ್ಪಬೇಕಾ ಅನಿರ್ವಚನೀಯ, ಬೇಡವಾ ಅನಿರ್ವಚನೀಯ, ಪ್ರತಿಯೊಂದಕ್ಕೆ ಅನಿರ್ವಚನೀಯ ಕಾರಣ ಅಂದರೆ ಅನಿದರ್ ಡಾಗ್ಮ ಆಗಿಬಿಟ್ಟಿದ್ದಲ್ಲ. ಅದನ್ನೇ ಅಷ್ಟು ಹೇಳುವಕ್ಕಿಂತ ನಿಮ್ಮ ನೇರಾಗಿ ಅನುಭವದಲ್ಲಿದ್ದದ್ದೇ ಅಧ್ಯಾಸ ನಮಗೆ ಅನಿಸುತ್ತಾ ಇದೆ. ನಾನೇ ಪರಿಚ್ಛಿನ್ನನಾಗಿದ್ದೇನೆ, ಈ ಅರಿವು ಈ ದೇಹೇಂದ್ರಿಯ ಮನಸ್ಸುಗಳಂತೆ ಅನಿಸುತ್ತಾ ಇದೆ. ಈ ಅನಿಸಿಕೆ ನೇರಾಗಿದೆ ಅಲ್ಲ. ಭಾಷ್ಯಕಾರರು ಈ ಅನಿರ್ವಚನೀಯಗಳು ಈ ಮಿಸ್ಟೀರಿಯಸ್ ಪವರ್ಗಳು ಇದೇನು ಹೇಳಲಿಲ್ಲ, ಒಂದೇ ಮಾತಿನಲ್ಲಿ ಹೇಳಿದ್ದಾರೆ, ಸ್ವಾಭಾವಿಕ ಎಲ್ಲರ ಅನುಭವದಲ್ಲಿದೆ. ಅನುಭವದಲ್ಲಿ ಆದರೆ ಏಕಿದೆ ಅಂದರೆ ಅದು ನೋಡಿ, ಇದ್ದಕ್ಕೆ ಇನ್ನೂ ಕಾರಣ ಬೇಡ. ನಹಿ ದೃಷ್ಟೆ ಅನುಪಪನ್ನಂ ನಾಮ, ಅನುಭವದಲ್ಲಿ ಇದ್ದಿರುವಾಗ ಏಕೆ ಹೇಗೆ ಎಲ್ಲ ಏನು ಹೇಳೋಕ್ಕಾಗಲ್ಲ. ಕಾರಣ ಏನು ಹುಡುಕಿದ್ದರೂ ಆ ಅಧ್ಯಾಸದಲ್ಲಿ ಇದ್ದುಕೊಂಡೇ ಹುಡುಕ್ತಾ ಇದ್ದೀವಿ. ನೀವು ಅಧ್ಯಾಸದಲ್ಲಿ ಇದ್ದುಕೊಂಡು ಹುಡುಕಿದ್ದರೆ ಏನು ಕಂಡು ಬರ್ತದೆ? ಕಣ್ಣು ಮುಚ್ಚಿಕೊಂಡು ಹುಡುಕಿದ್ದರೆ ಯಾವ ಬಣ್ಣ ಕಂಡು ಬರ್ತದೆ? ಕಣ್ಣು ಮುಚ್ಚಿಕೊಂಡು ಹುಡುಕು, ನೋಡು, ಕಣ್ಣು ಮುಚ್ಚಿಕೊಂಡು ಹೀಗೆ ಮುಟ್ಟಿ ನೋಡು, ಯಾವ ಬಣ್ಣ ಕಂಡು ಬರ್ತದೆ? ನಿಮ್ಮ ಕಣ್ಣಿನಲ್ಲಿ ಯಾವ ಬಣ್ಣ ಇದೆಯೋ ಅದೇ ಕಂಡು ಬರ್ತದೆ ಅಲ್ಲ, ಏನಿದೆ ಏನಿಲ್ಲ ಅದೇ ಕಂಡು ಬರ್ತದೆ. ಹಾಗೆ ದೃಷ್ಟಿ ಅನುಪಪನ್ನಂ ನಾಮ ಅಧ್ಯಾಸ ಸ್ವಾಭಾವಿಕವಾಗಿ ಇದೆ. ಅದರಲ್ಲಿ ಇದ್ದು ನೀವು ಏನು ಆರ್ಗ್ಯುಮೆಂಟ್ ಮಾಡಿದರೂ ಕೊನೆಗೂ ಇದೆ ಎಂದೇ ತೀರ್ಮಾನ ಆಗಿಬಿಡುತ್ತೆ. ಏಕೆ ಎಂಬ ಅದರಲ್ಲೇ ಇದ್ದು ಮಾತಾಡ್ತಾ ಇದ್ದೀವಿ. ನೀವು ಅಸ್ಯೂಮ್ ಮಾಡಿ ಮಾತಾಡಿದ್ದರೆ ಏನು ಮಾಡಿದರೂ ಅಸಂಪ್ಷನ್ಗೆ ಬರ್ತೀರಿ, ಏನು ಮಾಡಿದರೂ ಅಸಂಪ್ಷನ್ಗೆ ಬರ್ತೀರಿ. ಯು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆ್ಯಂಡ್ ದೆನ್ ಗೋ ಅಹೆಡ್. ನೀವು ಏನು ಹೇಳಿದರೂ ಆ ಅಸಂಪ್ಷನ್ಗೆ ಬರ್ತೀರಿ, ಏಕೆ ಅಸಂಪ್ಷನ್ನಲ್ಲೇ ಇದ್ದೀರಿ. ಏನು ಮಾಡಿದರೂ ಪ್ರಯೋಜನವಿಲ್ಲ, ಅದರಿಂದ ಏನೋ ಪಾಯಿಂಟ್ ಇನ್ ಆರ್ಗ್ಯೂಯಿಂಗ್. ಅದಕ್ಕೋಸ್ಕರ ನಹಿ ದೃಷ್ಟಿ ಅನುಪಪನ್ನಂ ನಾಮ, ಎಲ್ಲರ ಅನುಭವದಲ್ಲಿ ಅನಿಸುತ್ತಾ ಇದೆ. ಅದು ಹೇಗೆ ತೆಗೆಯಬೇಕಂದ್ರೆ ಅದು ವಿಚಾರ ಮಾಡುವುದು ನಿಜವಾಗಿಲ್ಲ ಎಂದು ಗೊತ್ತಾಗುತ್ತೆ ಅಷ್ಟೇ. ಅನುಭವದಲ್ಲಿ ಅನಿಸುತ್ತಾ ಇದೆ, ಯೋಚನೆ ಮಾಡಿಬಿಡು, ಅದು ಇಲ್ಲ ಎಂದು ಗೊತ್ತಾಗುತ್ತೆ. ಇದು ಸಿಂಪಲ್ ಸ್ಟ್ರೇಟ್ ನೇರಾಗಿದೆ. ಈಗ ಯಾರಿಗೆ ಅನಾವಶ್ಯಕ ಒಪ್ಪಿಸುವುದಕ್ಕೆ ತರ್ಕ ಬೇಕಾಗಿಲ್ಲ, ಮಿಸ್ಟರಿ ತರಬೇಕಾಗಿಲ್ಲ, ಡಾಗ್ಮಾ ಎಂದು ತರಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ದೃಷ್ಟಿ ಅನುಭವದಲ್ಲೇ ಇದೆ, ನಹಿ ದೃಷ್ಟಿ ಅನುಪಪನ್ನಂ ನಾಮ. ಆಯಿತು, ಮುಂದೆ ಹೋಗೋಣ. ಸೊ ಪರಸ್ಪರ ಆತ್ಮತಾಂ ಪರಸ್ಪರ ಧರ್ಮತಾಂ. ಇದೆಲ್ಲ ಹೇಳುವುದು ಬೇಕಾ? ಅಲ್ಲಿ ಅಧ್ಯಾಸ ಸುಗಮದಲ್ಲಿ ಬರುತ್ತದೆ. ಓಕೆ, ಏನೋ ಮನಸ್ಸಿಗೆ ಬಂತು ಹೇಳ್ತೀನಿ. ಒಂದಕ್ಕೆ ಒಂದು ಅಧ್ಯಾಸ ಅಂದರೆ, ಯಾಕಂದರೆ ಟೂ ಮಚ್ ಆಫ್ ಟೆಕ್ನಿಕಲ್ ಆಗಿಬಿಡ್ತದೆ. ಎನಿವೆ, ಜನರಲ್ ಅಧ್ಯಾಸ ನೀವೆಲ್ಲರೂ ಕೇಳಿದ್ದೀರಿ, ಟೆಕ್ನಿಕಲೇ ಬೇಕು ಅಲ್ಲವೇ? ಜನರಲ್ ಅಧ್ಯಾಸ ಎಲ್ಲರಿಗೂ ಗೊತ್ತು, ಈ ಟೆಕ್ನಿಕಲ್ ಡೀಟೇಲ್ಸೇ ಬೇಕು. ಸುಗಮದಲ್ಲಿ ಹೇಳ್ತಾರೆ ಸ್ವಾಮೀಜಿ, ಅನ್ಯೋನ್ಯ ಅಧ್ಯಾಸ ಅಂದರೆ ಅನಾತ್ಮವೇ ಆತ್ಮದಲ್ಲಿ ಅಧ್ಯಾಸವ, ಆತ್ಮ ಅನಾತ್ಮದಲ್ಲಿ ಅಧ್ಯಾಸವ, ಎರಡೂ ಪರಸ್ಪರ ಇದೆ. ಭಾಷ್ಯಕಾರರು ಸ್ಪಷ್ಟವಾಗಿ ಹೇಳ್ತಾರೆ. ಈ ಪರಸ್ಪರ ಅಧ್ಯಾಸ ಭಾಷ್ಯಕಾರರು ಹೇಳಿದ್ದನ್ನು ವ್ಯಾಖ್ಯಾನಕಾರರು ಏನು ಹೇಳಿದ್ದಂದರೆ, ಅನಾತ್ಮ ದ ಹೋಲ್ ಬಾಡಿಲಿ, ಬಾಡಿಲಿ ಅಂದರೆ ಆ್ಯಸ್ ಇಟ್ ಈಸ್, ತಾನು ಇದ್ದದ್ದು ಇದ್ದ ಹಾಗೆ ಬಾಡಿಲಿ, ಬಾಡಿಲಿ ಅಂದರೆ ಪೂರ್ತಿ ಆ್ಯಸ್ ಇಟ್ ಈಸ್. ಅನಾತ್ಮ ಬಂದು ಆತ್ಮದಲ್ಲಿ ಅಧ್ಯಾಸವಾಗುತ್ತದೆ, ಆತ್ಮ ಅನಾತ್ಮದಲ್ಲಿ ಮಾತ್ರ ಪೂರ್ತಿ ತಾನು ಅಧ್ಯಾಸ ಆಗಲ್ಲ, ಸುಮ್ಮನೆ ಪಕ್ಕಕ್ಕಿರುತ್ತದೆ ಅಷ್ಟೇ. ಅಂದರೆ ಸಂಸರ್ಗ ಅಧ್ಯಾಸ, ಸ್ವರೂಪ ಅಧ್ಯಾಸ ಸಂಸ್ಕೃತದಲ್ಲಿ ಹೇಳ್ತಾರೆ. ಸ್ವರೂಪ ಅಂದರೆ ಟೋಟಲ್ಲಿ ಆ್ಯಸ್ ಇಟ್ ಈಸ್ ಬಾಡಿಲಿ, ಹಾವೇನೋ ಪೂರ್ತಿ ಹಾವು ಹಗ್ಗ ಮೇಲೆ ಅಧ್ಯಾಸವಾಗಿದೆ. ಹಗ್ಗ ಹಾವು ಮೇಲೆ ಅಧ್ಯಾಸ ಹೇಗೆ? ಹಾವು ಹಗ್ಗ ಪೂರ್ತಿಯಾಗಿ ಹಾವು ಮೇಲೆ ಬಂದುಕೊಳ್ತಿರಲ್ಲ, ಹಗ್ಗ ತಾವು ಸ್ವತಂತ್ರವಾಗಿದ್ದು ಅದಕ್ಕೆ ಆಧಾರವಾಗಿರುತ್ತದೆ ಅಷ್ಟೇ. ಅಂದರೆ ಅದಕ್ಕೆ ಪಕ್ಕಕ್ಕೆ ಸ್ಪರ್ಶ, ಪಕ್ಕಕ್ಕೆ ನಿಂತುಕೊಂಡು ಮುಟ್ಟುತ್ತದೆ ಅಷ್ಟೇ, ಸಂಸರ್ಗ ಮಾತ್ರ. ಇದು ವ್ಯಾಖ್ಯಾನಕಾರರು ಹೇಳಿದ್ದು. ಆತ್ಮ ಅನಾತ್ಮಗೆ ಸಂಸರ್ಗ ಮಾತ್ರ ಅಧ್ಯಾಸವಾಗುತ್ತದೆ, ಅನಾತ್ಮವೇನೋ ಪೂರ್ತಿ ಸ್ವರೂಪದಿಂದ ಅಧ್ಯಸ್ತವಾಗುತ್ತದೆ. ಏಕೆ ಈ ಎಕ್ಸ್ಪ್ಲನೇಷನ್ ಅಂದರೆ, ಜ್ಞಾನ ನಂತರ ಏನಾಗುತ್ತದೋ ಅದನ್ನಿಟ್ಟುಕೊಂಡು ಮಾತಾಡಿದ್ದಾರೆ. ಜ್ಞಾನವಾದ ನಂತರ ಬಿಡಿಸಿದಾಗ ಏನಾಗುತ್ತದೆ? ಹಾವೇನೋ ಪೂರ್ತಿ ಇಲ್ಲ ಎಂದು ಗೊತ್ತಾಗ್ತದೆ, ಹಗ್ಗವೇನೋ ಇದೆ ಎಂದು ಗೊತ್ತಾಗ್ತದೆ,
ನೀವು ಅನ್ಯೋನ್ಯಾತ್ಮಕತ ಎಂದು ಭಾಷ್ಯಕಾರರು ಹೇಳಿದ್ದರು ಅಂದರೆ ಭಾಷ್ಯಕಾರರು ಹೇಳಿದ್ದರು ಅದನ್ನು ಸ್ವಲ್ಪ ನಾವು ಎಡಿಟ್ ಮಾಡಿ ಸೆನ್ಸಾರ್ ಮಾಡಿಕೊಂಡೇ ಅರ್ಥ ಮಾಡಬೇಕು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಭಾಷ್ಯಕಾರರು ಬೇರೆ ಎಲ್ಲಿಯೂ ಸ್ವರೂಪ ಮಾತ್ರ ಅನಾತ್ಮವೇನೋ ಸ್ವರೂಪ ಅಧ್ಯಾಸ ಆತ್ಮ ಏನೋ ಕೇವಲ ಸಂಸರ್ಗ ಅಧ್ಯಾಸ ಇಲ್ಲಿ ಎಲ್ಲಿಯೂ ಪ್ರಸ್ಥಾನತರ ಈ ಭಾಷ್ಯದಲ್ಲಿ ಆಗಲಿ ಉಪದೇಶ ಸಹಸ್ರಿಯಲ್ಲಿ ಹೇಳಲಿಲ್ಲ, ಅಧ್ಯಾಸ ಭಾಷ್ಯದಲ್ಲಿ ಹೇಳಿ ನೇರಾಗಿ ಪರಸ್ಪರಕ್ಕೆ ಪರಸ್ಪರ ಅಧ್ಯಾಸನೇ ಹೇಳಿಬಿಟ್ಟರು. ಅನ್ಯೋನ್ಯಧ್ಯಾಸ ಆತ್ಮ ಅನಾತ್ಮ ಎರಡೂ ಪರಸ್ಪರ ಅಧ್ಯಾಸನೇ ಹೇಳಿಬಿಟ್ರು. ಈಗ ಆತ್ಮ ಪೂರ್ತಿ ಸ್ವರೂಪದ ಆತ್ಮವೇ ಅನಾತ್ಮದಲ್ಲಿ ಅಧ್ಯಾಸ ಹೇಗಾಗ್ತದೆ? ಏಕೆಂದರೆ ಅಧ್ಯಸ್ಥವಾಗಿದ್ದು ಮೆಚ್ಚ ಆಗುತ್ತದೆ. ಆದ್ದರಿಂದ ಜ್ಞಾನವಾದ ನಂತರ ನೀವು ಆತ್ಮವು ಅಧ್ಯಾಸ ಎಂದು ಹೇಳಿಬಿಟ್ಟರೆ ಜ್ಞಾನವಾದ ನಂತರ ಆತ್ಮವೇ ಇಲ್ಲದ್ದಾಗುತ್ತದೆ. ಇದು ಅವರ ಪ್ರಕ್ರಿಯೆ. ಅವರ ಪ್ರಕ್ರಿಯೆ ಏನು ಹೇಳ್ತಾರೆ? ಆತ್ಮವು ಅನಾತ್ಮದಲ್ಲಿ ಅಧ್ಯಾಸ, ಅನಾತ್ಮವು ಆತ್ಮದಲ್ಲಿ ಅಧ್ಯಾಸ, ಎರಡೂ ಪರಸ್ಪರ ಅಧ್ಯಾಸ ಆಗಿಬಿಟ್ಟರೆ ಜ್ಞಾನವಾದ ನಂತರ ಬಿಡಿಸಿಬಿಟ್ರೆ ಎರಡೂ ಇಲ್ಲದೆ ಅಂತ ಆಗುತ್ತದೆ. ಯಾಕಂದರೆ ಎರಡು ಮಿಚ್ಚಾಗುತ್ತವಲ್ಲ, ಎರಡು ಮಿಚ್ಚಾಗುತ್ತದೆ. ಅದರಿಂದ ಎರಡು ಇಲ್ಲದೇ ಇರುವುದೇ ಹೋಗುತ್ತದೆ, ಏನಿಲ್ಲ ಶೂನ್ಯವಾಗಿ ಬಿಡ್ತದೆ. ಅದಕ್ಕೋಸ್ಕರ ಅವರು ಸೆನ್ಸಾರ್ ಮಾಡಿ ಭಾಷ್ಯಕಾರರ ವಾಕ್ಯವನ್ನು ಏನೆಂದು ಹೇಳಿಕೊಂಡರು? ಅನಾತ್ಮವೇ ಸ್ವರೂಪದಿಂದ ಅಧ್ಯಾಸ ಆಗುತ್ತದೆ, ಆತ್ಮ ಮಾತ್ರ ಸುಮ್ಮನೆ ಪಕ್ಕಕ್ಕಿರುತ್ತದೆ, ಸಪೋರ್ಟಿಂಗ್ ಸಪೋರ್ಟಿಂಗ್ ಅಧ್ಯಾಸ, ಸಂಸರ್ಗ ಮಾತ್ರ ಅಧ್ಯಾಸ, ನಾಟ್ ಸ್ವರೂಪ ಅಧ್ಯಾಸ. ಆದರೆ ಸ್ವಾಮೀಜಿ ಏನು ಹೇಳ್ತಾರೆ, ಭಾಷ್ಯಕಾರರು ಇಂಥದ್ದು ಭಾಷ್ಯಕಾರರ ಸ್ವಭಾವವೇನೆಂದರೆ ಪ್ರತಿಯೊಂದು ವಿಷಯವು ಯಾವ ಯಾವುದು ಬೇಕೋ ಅಲ್ಲೇ ಹೇಳ್ತಾರೆ, ಅಥವಾ ಒಂದೆರಡು ಹೆಜ್ಜೆ ಎರಡು ವಾಕ್ಯಗಳು ಮುಂದೆ ಆದರೂ ವಾಟ್ ಈಸ್ ಇಂಪಾರ್ಟೆಂಟ್ ವಾಟ್ ಈಸ್ ನೆಸೆಸರಿ ತಾವು ಕ್ಲಿಯರ್ ಕಟ್ ಆಗಿ ತನ್ನ ಬಾಯಿ ಬಿಟ್ಟು ಹೇಳ್ತಾರೆ. ಯಾವುದೋ ಒಂದು ಕಡೆ ಹೇಳದಿದ್ದರೆ ಬೇರೆ ಇನ್ನೊಂದು ಕಡೆ ಇದೇ ಅಧ್ಯಾಸ ಮತ್ತೊಂದು ಕಡೆ ಪ್ರಸ್ತಾವನೆ ಬಂದಾಗ, ಅಧ್ಯಾಸವು ಕೆಲವು ಕಡೆ ಮೂರ್ನಾಲ್ಕು ಜಾಗಗಳಲ್ಲಿ ಪ್ರಸ್ತಾವಿತವಾಗಿದೆ. ಗೀತಾ ಭಾಷ್ಯದಲ್ಲಿ ಸ್ಪಷ್ಟವಾಗಿ ಅಧ್ಯಾಸ ಹೇಳಿದ್ದಾರೆ 13ನೇ ಅಧ್ಯಾಯದಲ್ಲಿ, ಇಲ್ಲಿ ಹೇಳಿದ್ದಾರೆ, ಇನ್ನು ಕೆಲವು ಕಡೆ ಹೇಳಬಹುದು. ಅಧ್ಯಾಸ ಭಾಷ್ಯದಲ್ಲಿ ಎಲ್ಲಿ ಅಧ್ಯಾಸ ಹೇಳ್ತಾರೋ ಅಲ್ಲಿಯಾದರೂ ಹೇಳಿಬಿಡ್ತಾರೆ. ಭಾಷ್ಯಕಾರರು ಯಾವುದು ಮುಚ್ಚಿ ಮುಚ್ಚಿ ಹಾಫ್ ಹಾಫು ಇನ್ಕಂಪ್ಲೀಟ್ ಹೇಳಲ್ಲ, ಎವ್ರಿಥಿಂಗ್ ಇಸ್ ವೆರಿ ಕ್ಲಿಯರ್ ಕಟ್ ಔಟ್ ಸ್ಪೋಕನ್. ಭಾಷ್ಯಕಾರರು ಕ್ಲಿಯರ್ ಆಗಿ ಹೇಳ್ತಾರೆ. ಅದರಿಂದ ಎಲ್ಲಿ ಹೇಳದೇ ಇರುವುದರಿಂದ ಅನುಭವಕ್ಕೆ ಅನುಗುಣವಾಗಿ ಇದನ್ನು ಪರಸ್ಪರ ಅಧ್ಯಾಸನೇ ಇಟ್ಕೊಳ್ಳಬೇಕು ಎಂದು ಸ್ವಾಮೀಜಿ ಹೇಳ್ತಾರೆ. ಸುಗಮದಲ್ಲಿ ಸುಗಮದಲ್ಲಿ ಹೇಳ್ತಾರೆ, ಪ್ರಕ್ರಿಯಾ ಪ್ರತಿಬಿಂಬದಲ್ಲಿ ಹೇಳ್ತಾರೆ, ಇನ್ನೊಂದು ಪಂಚಪಾದಿಕ ಪ್ರಸ್ಥಾನಂ ಎಂದು ಸಂಸ್ಕೃತದಲ್ಲಿ, ಈ ಮೂರು ಸಂಸ್ಕೃತ ಗ್ರಂಥಗಳೇ, ಈ ಮೂರರಲ್ಲಿ ಹೇಳಿದ್ದಾರೆ, ಮೂರರಲ್ಲಿ ಅದೇ ಹೇಳ್ತಾರೆ. ಅಂದರೆ ಅನಾತ್ಮ ಆತ್ಮದಲ್ಲಿ ಅಧ್ಯಾಸವಾದಾಗ ಪೂರ್ತಿ ಅಧ್ಯಾಸ, ಅಂದರೆ ವಸ್ತುವೇ ಅಧ್ಯಾಸ. ಆತ್ಮವು ಅನಾತ್ಮದಲ್ಲಿ ಆದಾಗ ಇದು ಆಲಿಸೋ ಪೂರ್ತಿ ಅಧ್ಯಾಸವೇ, ಆತ್ಮ ಪೂರ್ತಿ ಅನಾತ್ಮದಲ್ಲಿ ಅಧ್ಯಾಸವಾಗ್ತದೆ. ಹಾಗಾದರೆ ಅವರು ವ್ಯಾಖ್ಯಾನಕಾರರು ಹೇಳಿರುವ ಆಕ್ಷೇಪ ಬರುತ್ತದೆ ಏನು? ಆತ್ಮವೇ ಪೂರ್ತಿ ಅನಾತ್ಮದಲ್ಲಿ ಅಧ್ಯಾಸ ಆದರೆ ಅಧ್ಯಾಸ ಬಿಡಿಸಿದ ನಂತರ ಜ್ಞಾನದಿಂದ ಆತ್ಮ ಏನಾಗಬೇಕು? ಮಿಚ್ಚಾಗಬೇಕು. ಸ್ವಾಮಿ ಏನು ಹೇಳ್ತಾರೆ? ಅಧ್ಯಸ್ಥ ಅಂಶದಲ್ಲಿ ಮಿಥ್ಯ, ತಾನು ಇರುವ ಅಂಶದಲ್ಲಿ ಸತ್ಯ. ಏಕೆ? ಅಧ್ಯಾಸ ಎಂಬುದು ಅನಿಸಿಕೆಯಲ್ಲೇ ಹೊರತು ವಾಸ್ತವಿಕ ಆಗಲ್ಲ. ಇದು ಮರೆತು ಹೋಗಿದ್ದರು ಅವರ ವ್ಯಾಖ್ಯಾನಕಾರ. ಅಧ್ಯಾಸೋ ಮಿಥ್ಯ ಪ್ರತ್ಯಯ ರೂಪ ಪದಾರ್ಥ ರೂಪ ಅಲ್ಲ. ಅವರೇನು ತಿಳ್ಕೊಂಡರು? ಅಧ್ಯಾಸವು ಪದಾರ್ಥ ರೂಪ ಅಧ್ಯಾಸ, ಮತ್ತು ಪ್ರತ್ಯಯ ರೂಪ ಅಧ್ಯಾಸ ಎರಡು ಹೇಳಿದ್ದಾರೆ. ಅಂದರೆ ಅನಿಸಿಕೆ ಅಧ್ಯಾಸ, ಪದಾರ್ಥ ಅಧ್ಯಾಸ. ಅಂದರೆ ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ. ಈ ವ್ಯಾಖ್ಯಾನಕಾರರಲ್ಲಿರುವ ಪ್ರಸಿದ್ಧ ಮಾತುಗಳು, ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ. ಅಧ್ಯಾಸ ಇನ್ ಟರ್ಮ್ಸ್ ಆಫ್ ದ ಆಬ್ಜೆಕ್ಟ್ಸ್, ಅಧ್ಯಾಸ ಇನ್ ಟರ್ಮ್ಸ್ ಆಫ್ ಥಾಟ್. ಅಧ್ಯಾಸ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಥಾಟ್ ಆ್ಯಂಡ್ ಮಿಸ್, ಅದಕ್ಕೆ ಪದವೇ ಇಲ್ಲ, ಮಿಸ್ ಪದಾರ್ಥಗಳು ಅಂತದ್ದು ಹೇಳ್ತಾರೆ. ಮಿಸ್ ಪದಾರ್ಥಗಳು ಅಂದರೆ ರಾಂಗ್ ಪದಾರ್ಥ, ರಾಂಗ್ ಥಾಟ್, ರಾಂಗ್ ಥಿಂಕಿಂಗ್. ಥಿಂಕಿಂಗ್ನಲ್ಲಿ ತಪ್ಪಿದ್ದರೆ ರಾಂಗ್ ಥಿಂಕಿಂಗ್, ಪದಾರ್ಥಗಳಲ್ಲಿ ತಪ್ಪಿದ್ದರೆ ರಾಂಗ್ ಪದಾರ್ಥಗಳು. ಅಂದರೆ ಪದಾರ್ಥವು ರಾಂಗ್ ಆಗುತ್ತದೆ ಎಂದು ಹೇಳಿದ್ದಾರೆ. ಆದ್ದರಿಂದ ಅವರು ಹೇಳ್ತಾರೆ ಪದಾರ್ಥವೇ ಅಧ್ಯಾಸ ಆಗುತ್ತದೆ ಹೇಳುವುದರಿಂದ ಆತ್ಮ ಅಧ್ಯಾಸ ಅನಾತ್ಮ ಮೇಲೆ ಆಗುವ ಹಾಗಿಲ್ಲ ಎಂದು ಅವರು ಹೇಳೋದು. ಸ್ವಾಮೀಜಿ ಹೇಳಿದ್ದೇನೆಂದರೆ ಅಧ್ಯಾಸವು ಅನಿಸಿಕೆಯೇ, ಅಧ್ಯಾಸವು ಪ್ರತ್ಯಯ ರೂಪವೇ, ಮಿಥ್ಯಾ ಪ್ರತ್ಯಯ. ಅದರಿಂದ ಅನಿಸಿಕೆಯಲ್ಲಿ ಆತ್ಮವೇ ಪೂರ್ತಿ, ಅನಾತ್ಮದಲ್ಲಿ ಅಧ್ಯಾಸ. ಇದು ಭಾಷ್ಯಕಾರರ ಮಾತುಗೆ ಅನುಗುಣವಾಗಿದೆ, ಅನುಭವಕ್ಕೂ ಅನುಗುಣವಾಗಿದೆ. ಹೇಗೆ ಹೇಳ್ತೀನಿ ನೋಡಿ, ಮೊದಲು ಅವರು ಹೇಳ್ತೀನಿ ನೋಡ್ಕೊಂಡು ನಿಮಗೆ ಸ್ಪಷ್ಟತೆ ಬರ್ತದೆ. ಆತ್ಮ ಅಧ್ಯಾಸ ಅನಾತ್ಮದಲ್ಲಿ ಪೂರ್ತಿ ಆಗಲ್ಲ ಎಂದು ಹೇಳಿದ್ದರು. ಆತ್ಮವೇ ಪೂರ್ತಿ ಅನಾತ್ಮದಲ್ಲಿ ಅಧ್ಯಾಸ ಆಗಲ್ಲ, ಆತ್ಮದ ಪಕ್ಕಕ್ಕೆ ಸಂಪರ್ಕ ಇರುತ್ತದೆ, ಟಚ್ ಇರುತ್ತದೆ ಹೊರತು ತಾನೇ ಅಧ್ಯಾಸ ಆಗಲ್ಲ. ಏಕೆ ಹೇಳಿದ್ದೀವಿ ಅಂದರೆ ಜ್ಞಾನವಾದ ನಂತರ ಆತ್ಮ ಬಿಡಿಯಾಗಬೇಕಲ್ಲವೇ. ಬಟ್ ಅನುಭವದಲ್ಲಿ ನೋಡಿದ್ದರೆ ನಮಗೆ ನಾನು ಅನಾತ್ಮ
ಅನಾತ್ಮ ಗುಣವಿರುವ ಆತ್ಮ ಆಗಿದ್ದೇನೆ ಎಂದು ಯಾರಿಗನಿಸಲ್ಲ. ನಾನು ಜೀವನಾಗಿದ್ದೇನೆ ಕರ್ತ ಭೋಕ್ತ ಎಂದು ತಿಳ್ಕೊಂಡಾಗ ನಾನು ಕರ್ತೃತ್ವ ಭೋಕ್ತೃತ್ವವು ಜೀವಭಾವ ಅನಾತ್ಮ ಅಲ್ಲವೇ. ಅಂತಃಕರಣ ಅನಾತ್ಮ, ಅಂತಃಕರಣದಲ್ಲಿರುವ ಕರ್ತೃತ್ವ ಭೋಕ್ತೃತ್ವ ಪ್ರಮಾತೃತ್ವ ಮುಂತಾದ ಪ್ರತ್ಯಯಗಳು ವೃತ್ತಿಗಳು, ಈ ವೃತ್ತಿಗಳ ಅನಾತ್ಮ ಆತ್ಮ ಮೇಲೆ ಅಧ್ಯಾಸವಾದರೆ ನಮಗೆ ಯಾರಿಗಾದರೂ ಕರ್ತೃತ್ವ ಗುಣವಿಲ್ಲವನು ಇರುವವನು, ನಾನು ಕರ್ತೃತ್ವ ಗುಣ ಇರುವವನು ಭೋಕ್ತೃತ್ವ ಗುಣ ಇರುವವನು ಪ್ರಮಾತೃತ್ವ ಗುಣ ಇರುವವನು ನಾನೇ ಕರ್ತ ಅಲ್ಲ ಎಂದು ಯಾರಿಗಾದರೂ ಅನಿಸುತ್ತದೆ ಅಥವಾ ನಾನೇ ಕರ್ತ ಅನಿಸುತ್ತದೆ? ಕರ್ತೃತ್ವ ಗುಣ ಮಾತ್ರ ಅಧ್ಯಾಸವಾದರೆ ಅನಾತ್ಮದ ಅಧ್ಯಾಸ ಆತ್ಮ ಮೇಲೆ, ಆತ್ಮದ ಅಧ್ಯಾಸ ಆಗುತ್ತೇವೆ. ಆದರೆ ಇಲ್ಲಿ ಆತ್ಮದ ಅಧ್ಯಾಸ ಅನಾತ್ಮ ಮೇಲೆ ಎಷ್ಟಾಗಿದೆ ಅಂದರೆ ನಾನು ಜೀವ ಎಂದು ತಿಳ್ಕೊಂಡಾಗ ಬ್ರಹ್ಮತ್ವ ಎಂಬುದು ಬಿಡಿಯಾಗಿ ಅನಿಸುತ್ತಲೇ ಇಲ್ಲ. ಆತ್ಮ ಕರ್ತೃತ್ವ ಬಿಟ್ಟು ಬಿಡಿಯಾಗಿದೆ ಎಂದು ಯಾರಿಗಾದರೂ ತೋರ್ತದೆ? ಅದಕ್ಕಾಗಿ ಸಂಸರ್ಗ ಅಧ್ಯಾಸ ಅಲ್ಲ, ಆತ್ಮ ಪೂರ್ತಿ ಮುಚ್ಚಿ ಹೋಗಿ ಅನಾತ್ಮನೇ ತಾನು ಅನಿಸುತ್ತಾ ಇದೆ, ಕರ್ತ ಭೋಕ್ತ ಪ್ರಮಾತನೇ ಅನಿಸುತ್ತಾ ಇದೆ. ಕರ್ತ ಭೋಕ್ತ ಪ್ರಮಾತ ಇರುವಾಗ ನಾನು ಕರ್ತ ಅನಿಸುತ್ತಾ ಇದೆ ಹೊರತು ಕರ್ತೃತ್ವ ಗುಣ ನನ್ನಲ್ಲಿದೆ, ನಾನು ಅಧ್ಯಾಸ ಆಗಲಿಲ್ಲ, ನಾನು ಮಾತ್ರ ಬಿಡಿಯಾಗಿದ್ದೇನೆ ಎಂದು ಯಾರಿಗೆ ಅನಿಸಲ್ಲ. ನಾನು ನಿಜವಾಗಿ ಕರ್ತನೇ ಅನಿಸುತ್ತದೆ, ನಾನು ಕರ್ತೃವೇ, ನಾನು ಭೋಕ್ತೃವೇ, ನಾನು ಪ್ರಮಾತೃವೇ ಅನಿಸುತ್ತದೆ. ಅದರಿಂದ ತನ್ನ ಅನುಭವದಲ್ಲಿ ಆತ್ಮ ಅನಾತ್ಮರ ವಿಂಗಡವಾಗ್ತಾನೇ ಇಲ್ಲ. ಆತ್ಮ ಪೂರ್ತಿಯಾಗಿ ಅನಾತ್ಮದಲ್ಲಿ, ಅನಾತ್ಮ ಪೂರ್ತಿಯಾಗಿ ಆತ್ಮ ಆಗಿ, ಅದು ಇದಾಗಿ ಇದು ಅದಾಗಿ, ಅಂದರೆ ಅದು ಇದು ಒಟ್ಟೆ, ಅದು ಇದು ಒಂದೇ ಎಂದೇ ನಮ್ಮ ಎಲ್ಲರ ಅನುಭವದಲ್ಲಿದೆ. ಅನುಭವಕ್ಕೆ ಅನುಗುಣವಾಗಿ ಆತ್ಮಾನಾತ್ಮರು ಪರಸ್ಪರ ಅಧ್ಯಾಸ ಅನ್ಯೋನ್ಯ ಅಧ್ಯಾಸ ಎಂದು ಭಾಷ್ಯಕಾರರು ಹೇಳಿದ್ದನ್ನು ಆ್ಯಸ್ ಇಟ್ ಈಸ್ ಒಪ್ಪಬೇಕು. ಒಂದು ಭಾಷ್ಯಕಾರರೇ ಹೇಳುತ್ತಿದ್ದರೂ ಇನ್ಸೈಡ್, ಒಂದು ವೇಳೆ ಒನ್ ಸೈಡೇ ಅಧ್ಯಾಸ ಇದ್ದರೆ, ಅನಾತ್ಮ ಸೈಡು ಅಧ್ಯಾಸ ಆತ್ಮ ಸೈಡು ಸುಮ್ಮನೆ ಇರುತ್ತದೆ, ಅಧ್ಯಾಸವಿರಲಿಲ್ಲ. ಅನಾತ್ಮ ಆತ್ಮದಲ್ಲಿ ಅಧ್ಯಾಸ, ಆತ್ಮ ಮಾತ್ರ ಅನಾತ್ಮದಲ್ಲಿ ಇಲ್ಲ ಎಂದು ಇದ್ದರೆ ಎಲ್ಲೋ ಒಂದು ಕಡೆ ಆದರೂ ಹೇಳುತ್ತಿದ್ದರು, ಇಷ್ಟು ಕಡೆ ಎಲ್ಲಿಯೂ ಹೇಳಲಿಲ್ಲ. ಅಂದರೆ ಭಾಷ್ಯಕಾರ ಇಂಪ್ಲೈಸ್ ದಟ್ ಆತ್ಮಾನಾತ್ಮರ ಪರಸ್ಪರ ಅಧ್ಯಾಸವೇ ಹಿ ಇಂಪ್ಲೈಸ್. ಅದು ಅನುಭವಕ್ಕೆಯೂ ಹೊಂದುತ್ತದೆ, ಏಕೆಂದರೆ ನಮ್ಮ ಅನುಭವದಲ್ಲಿ ನಾನು ಅನಾತ್ಮ ಸಂಬಂಧವಾಗಿರುವ ಆತ್ಮ ತಾನು ಎಂದು ಯಾರಿಗೂ ಇಲ್ಲ ಅಂತದ್ದು ಅನುಭವ ಆಗಲ್ಲ. ಆತ್ಮ ಪೂರ್ತಿಯಾಗಿ ಪ್ರಮಾತೃ ಕರ್ತೃಭೋಕ್ತೃ ದೇಹವಾಗಿದ್ದೆ, ನಾನು ದೇಹೇಂದ್ರಿಯ ಮನಸ್ಸುಗಳೇ ಅನಿಸುತ್ತದೆ ಅನಿಸಲ್ಲ, ಅಥವಾ ದೇಹಗುರುವ ನಾನು ಎಂದನಿಸುತ್ತದೆ. ಇಂದ್ರಿಯಗಳಿರುವ, ಮನಸ್ಸು ಇರುವ, ಪ್ರಮಾತೃತ್ವ ಇರುವ, ಕರ್ತೃತ್ವ ಭೋಕ್ತ ಇರುವ, ಅಹಂ ಪ್ರತ್ಯಯ ಇರುವ ನಾನು ಅನಿಸುತ್ತದ? ಅಹಂ ಪ್ರತ್ಯಯವೇ ನಾನು ಅನಿಸುತ್ತಾ ಇದೆಯಾ? ಅಹಂ ಎಂಬ ತಾಟೆ ನಾನು ಅನಿಸುತ್ತಾ ಇದೆಯೋ, ಅಥವಾ ಅಹಂ ಥಾಟು ನನಗೆ ಇದೆ, ನಾನು ಮಾತ್ರ ಬೇರೆಯಾಗಿದ್ದೇನೆ, ನನಗೆ ಅಹಂ ಥಾಟ್ ಎಂಬುದು ಮಾತ್ರ ಪಕ್ಕಕ್ಕಿದೆ ಅನಿಸುತ್ತದೆ? ಹಾಗೆ ಅನಿಸಲ್ಲ, ಅಹಮು ನಾನು ಎಲ್ಲ ಒಂದೇ, ಅಹಂ ಪ್ರತ್ಯಯವೇ ನಾನು ನಾನೇ ಅಹಂ. ಈಗ ನಾನು ಅಹಮಲ್ಲಿ ಬಿಡಿಸುವುದೇ ಆಗಲ್ಲ. ಅದಕ್ಕೋಸ್ಕರ ಆತ್ಮಾನಾತ್ಮರು ಪರಸ್ಪರ ಅಧ್ಯಾಸ, ಇದೆಲ್ಲ ಸೂಕ್ಷ್ಮ, ಮೊದಲೇ ಹೇಳಿದ್ದೀನಿ, ಇದಿಷ್ಟು ಸೂಕ್ಷ್ಮ ಬೇಕು ಅಂತ ಹೇಳ್ತಿರೋದ್ರೆ ಸ್ವಲ್ಪ ಬ್ರೀಫ್ ಆಗಿ ಹೇಳಿ ಮುಂದೆ ಹೋಗಬಹುದು. ಸುಗಮದಲ್ಲಿ ಸುಗಮ, ಮೂಲವಿದ್ಯಾ ನಿರಾಸ, ಇನ್ನು ಕೆಲವು ಅದೇನು ಪ್ರಕ್ರಿಯಾ ಪ್ರತ್ಯಭಿಜ್ಞೆ, ಇದರಲ್ಲಿ ಮಾಂಡುಕ್ಯ ರಹಸ್ಯ, ಇದರಲ್ಲಿ ಅತ್ಯಂತ ಸೂಕ್ಷ್ಮ ವಿಷಯಗಳು ತುಂಬ ವಿಚಾರ ಮಾಡಿದ್ದರು. ಅದು ಹೇಗೆ ವಿಚಾರ ಮಾಡ್ತಾರೋ, ಅದು ಒಬ್ಬ ಸ್ವಾಮೀಜಿ ಈ ಕಾಲದಲ್ಲೇ ಅಲ್ಲ, ಐ ಥಿಂಕ್ ಈ ಕೆಲವು ಕಳೆದ ಶತಮಾನಗಳಲ್ಲಿಯೂ ಯಾರೂ ಇಲ್ಲ. ಇದು ನಾನೇ ಅಲ್ಲ ಹೇಳುವುದು, ನಮ್ಮ ಗುರುಗಳನ್ನು ನಾವು ಪ್ರಶಂಸೆ ಮಾಡಿಕೊಳ್ಳುವುದು ಈಸಿ, ಏಕೆಂತ ಎಲ್ಲ ಶಿಷ್ಯರಿಗೆ ತಮ್ಮ ಗುರುಗಳು ದೊಡ್ಡವರೇ ಕಂಡು ಬರ್ತಾರೆ. ಇದು ನಮ್ಮ ಗುರುಗಳಿಂದ ಅಲ್ಲ, ಒಂದು ಅಖಂಡಾನಂದ ಸ್ವಾಮೀಜಿ ಬೃಂದಾವನ, ಅವರು ಎಷ್ಟು ವಿದ್ವಾಂಸರಂದರೆ ಭಾರತ ದೇಶದಲ್ಲಿ ಎಷ್ಟು ದರ್ಶನಗಳಿವೆಯೋ, ಶೈವಗಳಲ್ಲಿ ವೈಷ್ಣವಗಳಲ್ಲಿ ಎಲ್ಲ ದರ್ಶನಗಳು ಅವರ ಆಯಾ ಸಂಪ್ರದಾಯ ಗುರುಮುಖದಿಂದ ಕಲಿತಿದ್ದರು. ಭಾರತ ದೇಶದಲ್ಲಿ ಎಷ್ಟು 30-40 ದರ್ಶನಗಳಿವೆಯೋ ಅವರ ಮೂಲ ಗ್ರಂಥಗಳು ಸಂಸ್ಕೃತ, ನಾತ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮೂಲಕ ಅಲ್ಲ, ಬಿಕಾಸ್ ಅವರು ಸಂಸ್ಕೃತ ಹಿಂದಿ ಕಾಲದ ಇಂಗ್ಲೀಷ್ ಬರಲ್ಲ. ಅವರು ಸಾಂಪ್ರದಾಯಿಕರು, ಎಲ್ಲ ಸೂಕ್ಷ್ಮವಾಗಿ ಅವರ ಬುದ್ಧಿ ಪೂರ್ವಜನ್ಮ ಸಂಸ್ಕಾರ ಹೇಗಿದೆ ಅಂತ ಸ್ವಲ್ಪ ಕೇಳಿದರೆ, ಒಂದು ಸಲ ಕೇಳಿದರೆ ಎಲ್ಲ ಅರ್ಥವಾಗ್ತದೆ, ಮಿಕ್ಕದೆಲ್ಲ ತಾನೇ ಹೇಳಿಬಿಡ್ತಾನೆ. ಸ್ವಲ್ಪ ಬೇಸಿಕ್ ಐಡಿಯಾ ಔಟ್ಲೈನ್ ತಿಳ್ಕೊಂಡ್ರೆ ಸಾಕು, ಈ ಅಂಡರ್ಸ್ಟ್ಯಾಂಡ್ಸ್. ಯೋಗಶಾಸ್ತ್ರಗಳು, ತಂತ್ರಶಾಸ್ತ್ರಗಳು, ಕರ್ಮಕಾಂಡ, ಮೀಮಾಂಸಾ, ತರೋವಾಗಿ ಮೀಮಾಂಸಾ, ಅದರ ಮೇಲೆ ಕುಮಾರಲ ಭಟ್ಟ, ಪ್ರಭಾಕರ, ಎಲ್ಲರದು ಗೊತ್ತು, ಅಷ್ಟು ಗೊತ್ತು ಅವರೇ. ಯಾವ ಪುಸ್ತಕವಿಲ್ಲ, ಇದೆ ಲೈಬ್ರರಿ, ಎಲ್ಲಿ ಹೋದರೂ ಅಲ್ಲಿ ಕೂತ್ಕೊಂಡು ಅಲ್ಲೇ ಹೇಳಿಬಿಡ್ತಿದ್ದಾರೆ. ಎಲ್ಲ ಅಂಥ ವಿದ್ವಾಂಸರು, ಎಲ್ಲ ದರ್ಶನಗಳು, ಎಲ್ಲ ಸೂಕ್ಷ್ಮವು ಎಲ್ಲ ಓದಿದವರು ಅಂಥವರು ಹೇಳುತ್ತಿದ್ದರು. ಸ್ವಾಮೀಜಿ ಪ್ರಕ್ರಿಯಾ ಪ್ರತಿಭಿಜ್ಞೆ ನೋಡಿ ಇಸ್ ಕಲಿಯುಗಮೇ ಇದನ್ನ ಗಂಭೀರ ಚಿಂತ ಆಶ್ಚರ್ಯ ಪಟ್ಕೊಂಡರು. ಇಸ್ ಕಲಿಯುಗಮೇ ಇತ್ನಾ ಗಂಭೀರ ಚಿಂತನ ಕರ್ನೇ ವಾಲೇ ಹೇ, ಅವರು ಆಶ್ಚರ್ಯ ಪಟ್ಕೊಂಡು ಈ ಮಾತು ಹೇಳುವುದಕ್ಕೆ ಅಲ್ಲಿಂದ ಬಾಂಬೆಯಲ್ಲಿ, ಇಲ್ಲಿ ಮಲಬಾರ್ ಹಿಲ್ಸ್ನಲ್ಲಿ ಇರುತ್ತಿದ್ದರು, ಅಲ್ಲಿಂದ ಮಟುಂಗಾಕಿ ಬಂದು ಈ ಮಾತು ಹೇಳುವುದಕ್ಕೆ ಹೇಳಿ ಹೋದರು. ಅವರು ಸನ್ಯಾಸಿ ಆದ ನಂತರ ಈ ಮಾತು ಹೇಳುವುದಕ್ಕೆ ಬಂದು ಹೇಳಿ ಹೋದರು. ಅಂದರೆ ಈ ಕಲಿಯುಗದಲ್ಲಿ ಒಂದೊಂದು ಪಾಯಿಂಟ್ ಮೇಲೆ ಮೇಲೆ ಯಾವುದು ಬಿಡಲ್ಲ. ಪರಸ್ಪರ ಆತ್ಮದ ಒಂದು ಪದ ಮೇಲೆ ಎಷ್ಟು ದೇವರು ಸ್ವಾಮೀಜಿ ಚಿಂತನೆ ಮಾಡಿರಬಹುದು?
ಒಂದೊಂದು ಪಾಯಿಂಟ್ ಪಾಯಿಂಟ್ನಲ್ಲಿ ಮನನ ನೋಡಿ. ಅಷ್ಟು ಮನನ ಅಂದರೆ ಅದ್ಭುತವಾದದ್ದು. ಪ್ರತಿ ಪದ ಪದ ಮನನ ಮಾಡಿದ್ದಾರೆ ಭಾಷ್ಯಕಾರರನ್ನು. ಭಾಷ್ಯಗಳನ್ನು ನಿಜವಾಗಿ ಸಾಕ್ಷಾತ್ ಬ್ರಹ್ಮಸ್ವರೂಪವನ್ನೇ ಇಟ್ಕೊಂಡರು. ಅಷ್ಟು ಮನನ ಮಾಡಿದ್ದಾರೆ. ಅನುಭವಕ್ಕೆ ವಿರುದ್ಧವಾಗಬಾರದು, ಯುಕ್ತಿಗೆ ವಿರುದ್ಧವಾಗಬಾರದು, ಮತ್ತು ಭಾಷ್ಯಕ್ಕಾಗಬಾರದು. ಒಂದೊಂದು ಪದ ಪದ ಮೇಲೆ ಎಷ್ಟು ಚಿಂತನ ಎಲ್ಲಿ ಕಂಡು ಬರಲ್ಲ. ದೇ ಜಸ್ಟ್ ಗೋ ಹೇಸ್ಟಿಲಿ ಏನೋ ಹೇಳಿಬಿಡ್ತಾರೆ, ನಂತರ ನೋಡಿದರೆ ಏನೇನೋ ತಪ್ಪುಗಳು ಕಂಡು ಬರ್ತವೆ. ಅದು ಸ್ವಾಮೀಜಿಯಲ್ಲಿ ಮತ್ತೆ ನೀವು ಹುಡುಕಿದರೂ ಸಿಗಲ್ಲ. ಇವನು ಸುರೇಶ ಶಂಕರರ ಶಿಷ್ಯರೆಂದು ಒಪ್ಪಿಕೊಂಡ ನಂತರನೂ ಆ ವಾರ್ತಿಕ ಎಷ್ಟು ಇವೆ, ಅದು 10,000 ಶ್ಲೋಕಾಸ್, 11,000 ಶ್ಲೋಕಾಸ್. ಆ ಒಂದೊಂದು ಶ್ಲೋಕ ಯಾವಾಗ ಟೈಮ್ ಇತ್ತು ಮರಣ ಮಾಡಿದ್ದರೆಂದರೆ, ಒಂದು ಶಂಕರರಿಗಿಂತ ಒಂದು ಸ್ಲೈಟ್ಲಿ ವ್ಯತ್ಯಾಸ ಇದ್ದರೆ ಅದು ಮರಣ ಮಾಡಿ ಸುರೇಶ್ವರರು ಹೀಗೆ ಹೇಳಿದ್ದಾರೆ, ಆದರೆ ಭಾಷಕಾರರದ್ದೇ ಸರಿಯಾಗಿದೆ ಸುರೇಶ್ಗಿಂತ ಎಂದು, ಸುರೇಶ್ವರರಿಗಿಂತ ಭಾಷಕಾರರ ಇಂಪ್ಲಿಕೇಶನೇ ಸರಿಯಾಗಿದೆ ಎಂದು ಅಲ್ಲಿ ಹೇಳಿಬಿಡ್ತಾರೆ. ನನಗೆ ಅನಿಸುತ್ತೆ ಈ ವಾರ್ತಿಕವನ್ನು ಯಾವಾಗ ಮರಣ ಮಾಡಿದ್ದಾರೆ. ಐ ಥಿಂಕ್ ಅವರು ಹೆಚ್ಚು ಮಾಡಬೇಕಾದ್ರೆ ಸುಮ್ಮನೆ ನೋಡಿದರೆ ಹೊಡೆದು ಬಿಡ್ತದೋ ಏನೋ ಅವರಿಗೆ. ಆದ್ದರಿಂದ ಆ ಸ್ವಾಮಿ ಹೇಳುತ್ತಿದ್ದರು, ಅಖಂಡಾನಂದ ಸ್ವಾಮೀಜಿ, ಈ ಸ್ಕ್ರೀಯುಮೇ ಇದನ್ನ ಗಂಭೀರ ಚಿಂತನ್ ಎಲ್ಲಿ ಕಳೆದ ಕೆಲವು ಶತಮಾನಗಳಲ್ಲಿ ವಿ ಹ್ಯಾವ್ ನಾಟ್ ಸೀನ್ ಸಚ್ ಎ ಥಿಂಕರ್ಸ್. ಅಷ್ಟು ಗಂಭೀರವಾದ ಚಿಂತನ, ಅಷ್ಟು ಆಳವಾದ ಚಿಂತನ, ಸೂಕ್ಷ್ಮವಾಗಿ ವಿ ಹ್ಯಾವ್ ನಾಟ್ ಸೀನ್. ಅದಕ್ಕೋಸ್ಕರ ಆ ಸುಗಮ ನೋಡಬೇಕು. ಪ್ರಕ್ರಿಯಾ ಪ್ರತ್ಯ ವಿಘ್ನ ಅದ್ಭುತವಾಗಿದೆ ಗ್ರಂಥ. ಆ ಸೂಕ್ಷ್ಮ ವ್ಯತ್ಯಾಸ ಪಂಚಪಾದಿಕದಿಂದ ವಿವರಣದಿಂದ ಅವರ ವಾಕ್ಯವನ್ನೇ ಆ್ಯಸ್ ಇಟ್ ಈಸ್ ಎತ್ತುತ್ತಾರೆ. ಆ ಪಾಯಿಂಟ್ ಮೊದಲು ಅವರ ವಾಕ್ಯ ಎತ್ತಿ ಇವರಿಗೂ ಇದು ವ್ಯತ್ಯಾಸ ಎಂದು ಹೇಳಿದ್ದರೆ ಏನು ಹೇಳುತ್ತಾರೆ ನನಗೆ ಅರ್ಥವೇ ಆಗಲ್ಲ. ಅದು ಇದು ಒಂದೇ ಅನಿಸುತ್ತದೆ. ಮತ್ತೆ ಎರಡನೇ ಸಲ ಓದು, ಮೂರನೇ ಸಲ ಓದು, ಏನೋ ಒಂದು ಚೂರು ಇದೇ ವ್ಯತ್ಯಾಸ ಅನಿಸುತ್ತದೆ. ಮತ್ತೆ ಓದಿದ ನಂತರ ಸ್ವಲ್ಪ ಹೊತ್ತು ಮರಣವನ್ನು ಮಾಡಿದ ನಂತರ ಅರ್ಧ ಗಂಟೆಗೆ, ಓ ಅಬ್ಬ ಎಷ್ಟು ಸೂಕ್ಷ್ಮ ಇದೆಯಾ, ನಾಲ್ಕು ಸಲ ಓದಿ ಮರಣ ಮಾಡಿದ ನಂತರ ಗೊತ್ತಾಗ್ತದೆ. ಅದಕ್ಕೋಸ್ಕರ ಪ್ರಕ್ರಿಯೆ ಪ್ರತಿಬಿಂಬ ಯಾರು ಓದ್ತಾನೇ ಇಲ್ಲ. ಇತ್ತೀಚೆಗೆ ನಮ್ಮ ಪಂಡಿತರನ್ನ ಹೇಳಿದ್ದೀನಿ, ಪ್ರಕ್ರಿಯಾ ಪ್ರತಿಬಿಂಬ ಓದಿದ್ದಲ್ಲ ಅಂದರೆ ಯಾರಿಗೂ ಅರ್ಥವಾಗ್ತಾ ಇಲ್ಲ, ನಾವು ಓದಲ್ಲ ಎಂದು ಹೇಳಿಬಿಟ್ಟು. ನಮ್ಮ ಪಂಡಿತರನ್ನೇ ಕೇಳಿದ್ದೇನೆ ಸ್ವಾಮೀಜಿ, ಅದು ನಮಗೆ ಅರ್ಥವಾಗ್ತಾ ಇಲ್ಲ ಯಾರು ಬಿಟ್ಬಿಟ್ಟರು. ಅದಷ್ಟು ಸೂಕ್ಷ್ಮ ಇದೆ. ಈಗಾದರೆ ಯಾರಾದರೂ ಓಡ್ತಾ ಇದ್ದಾರಾ, ಸೆಕೆಂಡ್ ಪ್ರಿಂಟ್ ಮಾಡಿದ್ದೇವೆ ಕೊಟ್ಟಿದ್ದೇವೆ, ಮೂಲವಿದ್ಯೆ ನಿರಾಸ ಆದರೆ ಯಾರಾದರೂ ಓದ್ತಾ ಇದ್ದಾರಾ. ಇಟ್ ರಿಕ್ವೈರ್ಸ್ ಅ ರಿಯಲ್ ಮನನ, ಒಂದು ತಪಸ್ಸು. ಜ್ಞಾನ ತಪಸ್ಸು ಅಂದರೆ ತಪಸ್ಸೇ ಬೇಕು, ಅದ್ಭುತವಾದ ತಪಸ್ಸು ಬೇಕು. ಸೊ ಪರಸ್ಪರ ಆತ್ಮತಾಂ ಪರಸ್ಪರ ಧರ್ಮತಾಂ ಚ ಪ್ರತಿಪದ್ಯ. ಏಕೆಂದರೆ ಅನುಭವದಲ್ಲಿ ಆತ್ಮ ಪೂರ್ತಿ ಅನಾತ್ಮವಾಗಿದೆ ಅನಿಸುತ್ತಾ ಇದೆ ಹೊರತು ಅನಾತ್ಮ ಸಂಬಂಧವಿರುವ ಆತ್ಮ ಎಂದು ಯಾರ ಅನುಭವದಲ್ಲಿಲ್ಲ. ಇದೆಲ್ಲ ಹೇಳ್ತಾರೆ ಪ್ರಕ್ರಿಯಾ ಪ್ರತ್ಯಭಿಗ್ನದಲ್ಲಿ ಹೇಳಿದರು, ಮುಲಾವಿದ್ಯನಿರಾಸಲ್ಲಿ ಹೇಳಲಿಲ್ಲ, ಬೇರೆ ಎಲ್ಲಿ ಹೇಳಲಿಲ್ಲ. ಪ್ರಕ್ರಿಯಾ ಪ್ರತ್ಯಭಿಗ್ನದಲ್ಲೇ ಇದೆ, ಅದು ಎಲ್ಲೋ ಒಳಗಿದ್ದ ಒಳಗೆ ಹೇಳಿದ್ದಾರೆ, ಸೂಕ್ಷ್ಮ ಮಧ್ಯದಲ್ಲಿ. ಸೊ ಆತ್ಮನೋ ಸತ್ಯಮಿತ್ಯ ಆಯಿತು ಪ್ರತಿಪದ್ಯ ವ್ಯವಹರತಿ ಲೋಕಃ ಸ್ವಭಾವತಃ ಎವ. ಸ್ವಾಭಾವಿಕವಾಗಿ ಪೀಪಲ್ ಆರ್ ಆಲ್ರೆಡಿ ಇನ್ ದಟ್ ಸ್ಟೇಟ್. ಈ ಸ್ಟೇಟನ್ನು ನೀವು ಏನೋ ಪ್ರಯತ್ನ ಮಾಡಿ ಪಡ್ಕೊಂಡಿದ್ದಲ್ಲ ಅಧ್ಯಾಸ ಸ್ಥಿತಿ. ಅಧ್ಯಾಸ ಸ್ಥಿತಿಯಲ್ಲಿ ಇದ್ದೇವೆ ಅಷ್ಟೇ. ಅದರಲ್ಲಿದ್ದೇ ನಾವು ಸರ್ವ ಲೌಕಿಕ ವ್ಯವಹಾರ, ಇಹಲೋಕ ಕರ್ಮಗಳು, ಸ್ವರ್ಗಾದಿ ಲೋಕಕ್ಕೆ ಹೋಗ್ತೀವಿ, ಪುಣ್ಯ ಪಾಪ ಅನುಭವಿಸ್ತೀವಿ ಪಡಿತೀವಿ, ಕರ್ತ ಭೋಕ್ತ ಕರ್ಮಗಳು ಎಲ್ಲವೂ ಆಲ್ರೆಡಿ ಅಧ್ಯಾಸದಲ್ಲಿದ್ದೇ. ಕರ್ತ ಭೋಕ್ತ ಪ್ರಮಾತ ಎಲ್ಲ ನೀವು ಏನೇ ಮಾಡುತ್ತಾ ಇರಲಿ, ಇವರು ಆಲ್ರೆಡಿ ಇನ್ ಅಧ್ಯಾಸ ಅಷ್ಟೇ. ನೀವು ಏನೇ ಮಾಡು, ಏನೇ ಆರ್ಗ್ಯೂ ಮಾಡು, ಏನೇ ಹೇಳು, ಯು ಲುಕ್ ಎಟ್ ಇಟ್, ಇವರು ಆಲ್ರೆಡಿ ಅಧ್ಯಾಸದಲ್ಲಿದ್ದೇ ಮಾತಾಡ್ತಾ ಇದ್ದೀವಿ ಅಷ್ಟೇ. ಇದು ಯಾವಾಗ ಹೇಗೆ ಎಂದು ಪ್ರಶ್ನೆ ಮಾಡೋಕ್ಕೆ ಟೈಮೇ ಇಲ್ಲ, ಇವರು ಆಲ್ರೆಡಿ ಇನ್ ಅಧ್ಯಾಸ. ಅದು ಅಧ್ಯಾಸ ಸ್ವಭಾವತಃ ಸ್ವಾಭಾವಿಕವಾಗಿದೆ ಸ್ವಭಾವತೆ. ಪಶ್ಚಾತ್ ಸಮ್ಯಕ್ ವಿಚಾರಣ, ಈಗ ವಿಚಾರ ಮಾಡಿದಾಗ ನ ಕೇವಲ ಅಸಂಬಂಧಮೇವ ಸರ್ವತಾ ತಯೋ ಪಶ್ಯತಿ. ವಿಚಾರ ಮಾಡಿದ ನಂತರ ಅನಾತ್ಮವನ್ನು ಬಿಡಿಸುವುದು, ಆತ್ಮವನ್ನು ಬಿಡಿಸುವುದು ಎರಡು ಬೇರೆ ಬೇರೆ ಎಂದು ಗೊತ್ತಾಗ್ತವೆ ಅಷ್ಟೇನ. ಅಂದರೆ ಅನಾತ್ಮ ಬೇರೆ ಆತ್ಮ ಬೇರೆ ಇಷ್ಟೇ ಗೊತ್ತಾಗ್ತದೆ. ಬಿಡಿಸುವುದೇ ಅಲ್ಲ, ನ ಕೇವಲ ಅಸಂಬಂಧಮೇವ ಸರ್ವಥಾ ತಯೋ ಪಶ್ಯತಿ, ಸರ್ವಥಾ ಸಂಬಂಧ. ಈಗ ಬಿಡಿಸಿದ ನಂತರ ಸಂಬಂಧ ಬಿಟ್ಟು ಹೋಯಿತು ಅಲ್ಲ, ಆ ಸರ್ವಥ ಒಂದು ಮಾತು ಮೇಲೆ ಮರಣ ಮಾಡಬೇಕು. ಅಂದರೆ ಆತ್ಮಾನಾತ್ಮಗಳನ್ನು ಬಿಡಿಸುವುದಂದರೆ ಕ್ರಿಯೆಯಲ್ಲ, ನಮ್ಮ ತಿಳುವಳಿಕೆಯಲ್ಲಿ ಅಂಟುಕೊಂಡಿದೆ, ತಿಳುವಳಿಕೆಯಲ್ಲಿ ಬೇರೆ ಎಂದು ಗೊತ್ತು ಮಾಡ್ಕೊಳ್ಳೋದು ಅಷ್ಟೇ. ಅವು ಬಿಡಿಯಾಗಿವೆ, ನಾವೇನು ಬಿಡಿಸಬೇಕಾಗಿಲ್ಲ, ಅವು ಬಿಡಿಯಾಗೇ ಇವೆ. ಬಿಡಿಸಿದಾಗ ಅವು ತಾವೇ ಮೊದಲಿನಿಂದಲೇ ಬಿಡಿಯಾಗಿವೆ, ನಾನೇ ತಪ್ಪಾಗಿ ತಿಳ್ಕೊಂಡೆ, ಅಲ್ಲಿ ಮಾತ್ರ ಬಿಡಿಯಾಗೇ ಇವೆ. ಅನಾತ್ಮ ಪೂರ್ತಿ ಬಿಡಿಯಾಗೇ ಇದೆ ಅಂದರೆ ಏನು, ತಾನು ಪ್ರಮಾತೃ ಕರ್ತೃ ಎಂದು ತನಗೆ ಅನಿಸಲ್ಲ, ತನ್ನ ಪ್ರಮಾತೃತ್ವ ಕರ್ತೃತ್ವ ಭಾವ ಬಿಟ್ಟು ಹೋಗಿ ತಾನು ಸಾಕ್ಷಿ ಆಗಿದ್ದೇನೆ ಅನಿಸುತ್ತದೆ. ಯಾವಾಗ ಆಗಿದ್ದೀವಿ, ಈಗ ಸಾಕ್ಷಿ ಆಗಿದ್ದೇನೆ, ಇಷ್ಟೊತ್ತು ನಾನು ಪ್ರಮಾತೃವಾಗಿದ್ದೀನಿ, ಈಗ ಮಾತ್ರ ನಾನು ಸಾಕ್ಷಿ ಆಗಿದ್ದೆ ಅನಿಸಲ್ಲ, ನಾನು ಎಂದಿಗೂ ಸಾಕ್ಷಿಯೇ ಇದ್ದೀನಿ, ನಾನು ಪ್ರಮಾತೃ ಎಂಬುದು ಆಗಲೇ ಇಲ್ಲ ಯಾವಾಗಲೂ.
ಎಂದಿಗೂ ನಾನು ಸಾಕ್ಷ್ಯ ಇದ್ದೀನಿ ಅನಿಸುತ್ತದೆ. ಪ್ರಮಾತೃತ್ವ ತನ್ನ ದೃಷ್ಟಿಕ್ಕಿಲ್ಲವೇ ಇಲ್ಲ. ಲೋಕದೃಷ್ಟಿ ಕಲಿಸಬಹುದು, ಇನ್ನೊಬ್ಬರ ದೃಷ್ಟಿಗೆ ತಾನು ಮಾತಾಡ್ತಾ ಇದ್ದಾನೆ, ವ್ಯವಹಾರ ಮಾಡ್ತಾ ಇದ್ದಾನೆ. ತನ್ನ ದೃಷ್ಟಿಗೆ ನಾನು ಯಾವ ಕೆಲಸ ಮಾಡಲಿಲ್ಲ, ಯಾವ ಸುಖ ದುಃಖಗಳು ಅನುಭವಿಸಲಿಲ್ಲ, ನಾನು ಭೋಕ್ತ ಆಗಿರಲಿಲ್ಲ, ಯಾವ ಕೆಲಸ ಮಾಡಲಿಲ್ಲ, ಯಾವ ವಿಷಯವೂ ಇದು ಎಂದು ಪ್ರಮೇಯವಾಗಿ ಯಾವುದು ತಿಳ್ಕೊಂಡಿಲ್ಲ. ಸಿ, ಪ್ರಮಾತೃ ಪ್ರಮೇಯವಾಗಿ ತಿಳ್ಕೊಳ್ತಾನೆ. ಪ್ರಮಾತೃ ಇದು ಎಂದು ಇದಂ ರೂಪೇಣ ಅಹಂ ಇದಂ ರೂಪೇಣ ತಿಳ್ಕೊಳ್ತಾನೆ. ಪ್ರತಿಯೊಂದು ವಸ್ತುವನ್ನು ತಿಳ್ಕೊಳ್ಳುವಾಗ ಲೌಕಿಕರು ಇದು ಪುಸ್ತಕ ಎಂದು ತಿಳ್ಕೊಂಡರೆ ಇದು ಎದುರಾಗಿದೆ, ಇದು ಜ್ಞೇಯ, ನಾನು ಜ್ಞಾತ, ಇದು ಇದಂ, ಇದು ಅಹಂ, ನನಗೆ ಇದು ಗೊತ್ತಾಗ್ತಾ ಇದೆ ಎಂದು ನಾನು ಎಂಬ ಅಹಂ ಬುದ್ಧಿಗೆ ರಿಲೇಟೆಡ್ ಆಗಿ ವಿಷಯಗಳನ್ನು ತಿಳ್ಕೊಳ್ತೀವಿ. ಸಾಕ್ಷಿ ತಿಳ್ಕೊಂಡರೆ, ಒಟ್ಟು ಅವಸ್ಥೆ ತಿಳ್ಕೊಳ್ಳುವಾಗ ಅಥವಾ ಜ್ಞಾನಿ ಪ್ರಪಂಚವನ್ನು ತಿಳ್ಕೊಳ್ಳುವಾಗ ಪ್ರಪಂಚ ನನಗೆ ರಿಲೇಟೆಡ್ ಎಂದು ನೋಡಲ್ಲ. ಸಮಥಿಂಗ್ ಲೈಕ್ ಒಂದು ರಫ್ ಆಗಿ, ಅದು ಹೇಗೆ ಎನ್ನುವುದು ಅನುಭವದಲ್ಲೇ ಗೊತ್ತಾಗಬೇಕು. ಒಂದು ರಫ್ ಆಗಿ ಉದಾಹರಣೆ ಹೇಳ್ತೀನಿ. ಒಬ್ಬನು ಇನ್ನೊಬ್ಬರಿಗೆ ಹೇಳುತ್ತಾ ಇದ್ದರೆ, ಅವರಿಬ್ಬರು ಮಾತಾಡ್ಕೊಳ್ತಾ ಇದ್ದರೆ ನೀವು ದೂರದಿಂದ ಕೇಳಿದ್ದರೆ ಹೇಗಿರ್ತದೆ? ಹಿ ಇಸ್ ನಾಟ್ ಅಡ್ರೆಸ್ಸಿಂಗ್ ಮೀ ಅನ್ಸಲ್ಲ. ಅವರಿಗೆ ಹೇಳ್ತಾ ಇದ್ದಾರೆ, ನೀವು ದೂರದಿಂದ ಕೇಳ್ತಾ ಇದ್ದೀರಿ. ಅಥವಾ ಟಿ ವಿಯಲ್ಲಿ ಇನ್ನೊಬ್ಬರಿಗೆ ಮಾತಾಡ್ತಾ ಇದ್ದಾನೆ, ಬೈಯುತ್ತಾನೆ, ನನ್ನನ್ನು ಸಾಯಿಸ್ಬಿಡ್ತೀನಿ, ಏನೇನೋ ಅವರೆಲ್ಲ ರಿವಾಲ್ವರ್ನಿಂದ ಬೈಯುತ್ತಾನೆ, ಏನೋ ಮಾಡ್ತಾನೆ. ನೀವು ಪಕ್ಕಕ್ಕಿದ್ದರೆ ನಿಮ್ಗೆ ಏನಿಸುತ್ತದೆ? ಅವ್ರು ನೋಡಿದ್ರೆ ನಿಮ್ಗೆ ಹೆದರಿಕೆ ಆಗ್ತಾ, ಏ ನನ್ನನ್ನು ಸಾಯಿಸ್ತಾನೆ, ನಮಗೇನು ಸಂಬಂಧವಿಲ್ಲ. ಐ ಸಿಫ್ ಸಂಬಡಿ ಇಟ್ ಇಸ್ ಹ್ಯಾಪನಿಂಗ್ ಯುವರ್ ಓನ್ಲಿ ಔಟ್ಸೈಡ್ ಪರ್ಸನ್, ಅನ್ರಿಲೇಟೆಡ್ ಆಗಿ ಕೇಳ್ತಾ ಇದ್ದೀರಿ. ಹಾಗೆ ಸಾಕ್ಷಿ ಪ್ರಮಾತೃವೇನೋ ಪ್ರಮೇಯವನ್ನು ನಾನು ತಿಳ್ಕೊಳ್ತಾ ಇದ್ದೀನಿ, ಇಟ್ ಈಸ್ ರಿಲೇಟೆಡ್ ಟು ಮೀ, ಐ ಆಮ್ ದ ಸಬ್ಜೆಕ್ಟ್, ದಿಸ್ ಈಸ್ ದ ಆಬ್ಜೆಕ್ಟ್ ಎಂದು ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರುವ ಸಬ್ಜೆಕ್ಟು ಪ್ರಮಾತೃವಾಗಿರುತ್ತೆ. ಸಾಕ್ಷಿ ತಿಳಿಯುವಾಗ ಇಟ್ ಈಸ್ ಐ ಆಮ್ ನೋಯಿಂಗ್ ಇಟ್ ಈಸ್ ರೈಟ್ ಇನ್ ಫ್ರಂಟ್ ಆಫ್ ಮೀ ಎಂದು ನನಗೆ ರಿಲೇಟೆಡ್ ಎಂದು ಪ್ರಪಂಚ ಕಂಡು ಬರಲ್ಲ. ಪ್ರಮೇಯ ಪ್ರಪಂಚ ನನಗೆ ರಿಲೇಟೆಡ್ ಎಂದು ಕಂಡು ಬರಲ್ಲ. ಹೇಗೆ ಕಂಡು ಬರುತ್ತದೆ ಅಂದರೆ, ಈಗ ನೆನಪಾಯಿತು, ನಮ್ಮ ಅನುಭವದಲ್ಲೇ ಇದೆ. ನೀವು ಕನಸಿನಲ್ಲಿರುವಾಗ ಯು ಸಿ ದ ವರ್ಲ್ಡ್ ರೈಟ್ ಇನ್ ಫ್ರಂಟ್ ಆಫ್ ಯು, ನನ್ನ ಸುತ್ತಿದೆ, ನಾನು ಪ್ರಪಂಚಕ್ಕೆ ರಿಲೇಟೆಡ್, ನಾನು ಪ್ರಪಂಚ ಒಂದೇ ಹಂತದಲ್ಲಿದ್ದೇವೆ, ಒಂದೇ ಲೆವೆಲ್ನಲ್ಲಿ ಅಲ್ಲವೇ. ಕನಸಿನ ವ್ಯಕ್ತಿ, ಕನಸಿನ ಪ್ರಪಂಚ, ನಾನು ಪ್ರಪಂಚ ಒಂದೇ ಮಟ್ಟದಲ್ಲಿದ್ದೇವೆ. ಪ್ರಪಂಚ ನನ್ನ ಎದುರಾಗಿದೆ, ಅದಕ್ಕೆ ಸಂಪರ್ಕ ಮಾಡ್ತಾ ಇದ್ದೀವಿ. ಪ್ರಪಂಚ ನನ್ನ ಮೇಲೆ ಪ್ರಭಾವ ಮಾಡ್ತದೆ, ನಾನು ಅದನ್ನು ಮುಟ್ಟಬಹುದು, ಹಿಡಿಯಬಹುದು, ಬಿಸಾಕಬಹುದು. ಇನ್ನೊಬ್ಬರು ಬಿಸಾಕಿದರೆ ನನ್ನ ಮೇಲೆ ಬೀಳಿ ನನಗೆ ಪೆಟ್ಟಾಗುತ್ತದೆ. ಅಂದರೆ ಏನು? ಕರ್ತಾಕರ್ಮ ಸಂಬಂಧವಿದೆ. ನೀವು ಎದ್ದ ತಕ್ಷಣ, ಎದ್ದ ಮೊದಲನೇ ಕ್ಷಣ ಕನಸು ನೆನಪಿರುತ್ತದೆ. ಆವಾಗ ಆ ಕನಸಿನ ಪದಾರ್ಥಗಳು ನಿಮಗೆ ಎಲ್ಲಿವೆ ಅನಿಸುತ್ತವೆ, ಎದುರಾಗಿದೆ ಅನಿಸುತ್ತವೆ? ಕನಸಿನಿಂದ ಎದ್ದವನಿಗೆ ಕನಸಿನ ಪದಾರ್ಥಗಳು ಎಲ್ಲಿ ಕಂಡು ಬರ್ತವೆ? ಏನೋ ಅನಿಸಿಕೆ ಇದೆ ಹೊರತು ಎಲ್ಲಿಯೂ ಇಲ್ಲ. ದೇ ಆರ್ ನಾಟ್ ರಿಲೇಟೆಡ್ ಟು ಮೀ. ನಾನು ಇನ್ನೂ ಆ ಪ್ರಪಂಚಕ್ಕೆ ನನಗೆ ಸಂಬಂಧ ಇದೆ ಅನಿಸುತ್ತದೆ? ಎಲ್ಲಿಗೆ ಇಲ್ಲ. ಆ ಪ್ರಪಂಚ ಎಲ್ಲೋ ಇದೆ, ಯಾರಿಗಿದೆ? ಅಲ್ಲಿರುವ ವ್ಯಕ್ತಿಗಿರುತ್ತದೆ, ನನಗೇನಿಲ್ಲ. ಸಿನಿಮಾದಲ್ಲಿ ಆಗುವ ಘಟನೆಗಳು ಅವರಿಗಿವೆ, ನನಗೇನಿಲ್ಲ. ಹಾಗೆ ಜ್ಞಾನಿ ಸಂಬಂಧಕ್ಕೆ ಆ ಪ್ರಮಾತೃವಿಗಿರುತ್ತದೆ, ತಾನು ಪ್ರಮಾತೃತ್ವ ಬಿಟ್ಟ. ಅದರಿಂದ ತನಗೆ ಪ್ರಪಂಚ ನನ್ನ ಎದುರಾಗಿ ನನಗೆ ಇದೆ, ನನಗೆ ರಿಲೇಷನ್ ಅಂದಿರಲ್ಲ. ಸೊ ಪ್ರಪಂಚ ಸುಮ್ಮನೆ ಕಲ್ಪಿತವೇ ಹೊರತು ತನಗೆ ಇಲ್ಲ, ಆ ತರಹ ಇರುತ್ತದೆ. ಆದ್ದರಿಂದ ಸಾಕ್ಷಿ ದೃಷ್ಟಿಗೆ ಪ್ರಪಂಚ ತನಗೆ ರಿಲೇಟೆಡ್ ಅಲ್ಲ, ಪ್ರಮಾತೃವಿಗೆ ರಿಲೇಟೆಡ್. ಆದ್ದರಿಂದ ವಿವೇಕ ಮಾಡಿದಾಗ ಏನೆಂದು ತಿಳ್ಕೊಳ್ತಾನೆ? ಆತ್ಮ ಸ್ವತಂತ್ರ, ಆತ್ಮ ಅಂದರೆ ಅರಿವು, ತಾನು ಅರಿವು, ತಾನು ಸಾಕ್ಷಿ, ಸಾಕ್ಷಿ ಅಂದರೆ ಅನ್ರಿಲೇಟೆಡ್ ಅಂತ ಅರ್ಥ. ಪದಾರ್ಥಕ್ಕೆ ರಿಲೇಟೆಡ್ ಜ್ಞಾನ, ರಿಲೇಟೆಡ್ ಸಬ್ಜೆಕ್ಟ್ ಇಸ್ ಪ್ರಮಾತೃ. ಸಾಕ್ಷಿ ಅಂದರೆ ಅರ್ಥವೇನೆಂದರೆ, ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋಣ, ರಿಲೇಟೆಡ್ ಸಬ್ಜೆಕ್ಟ್ ಇಸ್ ಪ್ರಮಾತ, ಅನ್ರಿಲೇಟೆಡ್ ಸಬ್ಜೆಕ್ಟ್ ಇಸ್ ಸಾಕ್ಷಿ. ಎರಡು ಅರಿವುಗಳೇ, ರಿಲೇಟೆಡ್ ಅರಿವು ಇಸ್ ಪ್ರಮಾತ, ಅನ್ರಿಲೇಟೆಡ್ ಸ್ವತಂತ್ರ ಅರಿವು ಇಸ್ ಸಾಕ್ಷಿ. ಒಂದೊಂದು ವಸ್ತುವಿಗೆ ರಿಲೇಟೆಡ್ ಅರಿವಲ್ಲ. ಐ ಆಮ್ ಅರಿವು ಬಟ್ ನಾಟ್ ರಿಲೇಟೆಡ್ ಟು ಎನಿ ಗಿವನ್ ಥಿಂಗ್. ಐ ಆಮ್ ರಿಲೇಟೆಡ್ ಟು ಗಿವನ್ ಥಿಂಗ್ ಇಸ್ ಪ್ರಮಾತ. ಹಾಗಿರುತ್ತದೆ, ಒಂದಾನೊಂದು ವಸ್ತುವಿಗೆ ರಿಲೇಟೆಡ್ ಇದನ್ನು ತಿಳ್ಕೊಳ್ತಾ ಇದ್ದೇನೆ ಪ್ರಮಾತೃವಾಗಿ. ನಾನು ಅರಿವಾಗಿದ್ದೇನೆ. ಅರಿವು ಯಾವುದನ್ನು ತಿಳ್ಕೊಂಡುವುದರಿಂದ ಅರಿವು? ಯಾವುದೋ ಒಂದನ್ನು ತಿಳ್ಕೊಂಡುವುದರಿಂದ ನಾನು ಅರಿವಾಗಿದ್ದೇನೆ ಅಂದಲ್ಲ. ನಾನು ಅರಿವಾಗಿದ್ದೇನೆ, ಯಾವ ಒಂದಕ್ಕೆ ರಿಲೇಟೆಡ್ ಅಲ್ಲ. ಯಾವ ಜ್ಞೇಯವೂ ತನಗಿಲ್ಲ, ಅರಿವು ಮಾತ್ರ ಇದ್ದೇನೆ. ಈಗ ಇದು ಸಾಕ್ಷಿ, ಇದು ಜ್ಞಾನಿ ಅನುಭವ. ಆದ್ದರಿಂದ ಸರ್ವಥಾ ತಯೋ ಪಶ್ಯತಿ, ಅಂದರೆ ಬಿಡಿಸಿದ ನಂತರ, ವಿವೇಕ ಮಾಡಿದ ನಂತರ ತಾನು ಎಂದಿಗೂ ಸಾಕ್ಷಿಯಾಗಿದ್ದೇನೆ, ಅರಿವಾಗಿದ್ದೇನೆ. ಯಾವ ಒಂದು ಜ್ಞೇಯಕ್ಕೆ ರಿಲೇಟೆಡ್ ಆಗಿರುವ ಅರಿವಲ್ಲ, ಅರಿವು ಅರಿವೇ ಆಗಿದ್ದೇನೆ ಎಂದು ತಿಳ್ಕೊಳ್ತಾನೆ. ಇದು ಆತ್ಮನು ಬಿಡಿಸಿದಾಗ. ಅನಾತ್ಮವನ್ನು ಬಿಡಿಸಿದಾಗ ಏನಾಗುತ್ತದೆ? ಅನಾತ್ಮ ಮೊದಲೇನಿತ್ತು? ಕನಸಿನಲ್ಲಿರುವಾಗ ನಾನು ಪ್ರಮಾತೃ, ಅದು ಪ್ರಮೇಯ, ನಾನು ಅದು ಇಬ್ಬರು ಒಂದೇ ಹಂತದಲ್ಲಿ, ನಾನಿದ್ದೇನೆ, ಅದು ಇದೆ, ನಾನು ಹೇಗಿದ್ದೀನೋ ಅದು ಹಾಗೆ ಇದೆ. ಅದು ಇರುವಿಕೆ, ನಾನು ಇರುವಿಕೆ, ಇಬ್ಬರಿಗೆ ಸಮಾನ ಇರುವಿಕೆ ಇತ್ತು ಕನಸಿನಲ್ಲಿರುವಾಗ.
ಎಚ್ಚರಗೊಂಡಾಗ ಏನಾಗುತ್ತದೆ, ತನಗೆ ನಿಜವಾದ ಇರುವಿಕೆ ಇದೆ, ಕನಸಿನ ಪದಾರ್ಥವು ಎಲ್ಲಿಯೂ ಇಲ್ಲ, ಹಿಂದೆನೂ ಇಲ್ಲ ಈಗನೂ ಇಲ್ಲ, ಸುಮ್ಮ ಸುಮ್ಮನೆ ಅನಿಸಿದೆ ಅವರು, ಎಲ್ಲಿಯೂ ಅದಕ್ಕೆ ಇರುವಿಕೆನೇ ಇಲ್ಲ, ಕನಸಿಗೆ ಇರುವಿಕೆನೇ ಇಲ್ಲ, ಕನಸಿನ ಪದಾರ್ಥ ಎಲ್ಲಾದರೂ ಇದೆ ಅಂತ ಹೇಳ್ತೀವಿ. ಎಚ್ಚರಗೊಂಡ ನಂತರ, ಎಚ್ಚರಗೊಂಡ ನಂತರ ನಾನು ನಿಜವಾಗಿದ್ದೇನೆ, ಕನಸು ಎಲ್ಲಿಯೂ ಇಲ್ಲ, ಅದರ ಇರುವಿಕೆನೇ ಹೊರಟೋಗ್ತದೆ. ಹಾಗೆ ಅದರ ಇರುವಿಕೆ ಬಿಟ್ಟು ಹೋಗ್ತದೆ, ತಾನು ಮಾತ್ರ ನಿಜವಾಗಿದ್ದೇನೆ. ಮರೆ ಆ ಕನಸಿನ ಪ್ರಪಂಚ ಎಲ್ಲಿ ಅಂದರೆ ಅದು ತನ್ನಲ್ಲೇ ಸೇರಿಕೊಂಡು ಬಿಡ್ತದೆ, ತಾನೇ ತನಗೆ ಕನಸೆಂದು ಹೆಸರು. ಎಚ್ಚರಗೊಂಡವನಿಗೆ ಕನಸಿನ ಪ್ರಪಂಚ ಎಲ್ಲಿದೆ ತೋರಿಸು, ತನ್ನಲ್ಲಿ ಮುಟ್ಟಿ ನೋಡಿದ್ರೆ ಕಂಡು ಬರ್ತದ, ತಾನೇ ಆಗಿ ಬಿಟ್ಟಿತಲ್ಲ. ಕನಸಿನಿಂದ ಎಚ್ಚರಗೊಂಡವನಿಗೆ ಕನಸಿನ ಪ್ರಪಂಚ ತನ್ನಲ್ಲೇ ಸೇರ್ಕೊಳ್ತದೆ, ತಾನೇ ಆಗಿ ಬಿಡುತ್ತದೆ, ತಾನೊಬ್ಬನೇ ಇದ್ದಾನೆ. ತನ್ನಲ್ಲೇ ಅಂದರೆ ತನ್ನಲ್ಲಿ ಎಲ್ಲಿ, ಎಲ್ಲಿಯೇ ಇಲ್ಲ. ಅದರಿಂದ ಅದಕ್ಕೆ ಇರುವಿಕೆನೇ ಇಲ್ಲದಾಗ್ತದೆ, ಅನಾತ್ಮಕ್ಕೆ ಇರುವಿಕೆನೇ ಇಲ್ಲದಾಗುತ್ತದೆ, ಆತ್ಮವೇನು ನಿಜವಾಗಿರುತ್ತದೆ. ಇದು ಈಗ ಈಗಿನ ಕ್ಷಣದಿಂದ ಆಗುತ್ತದೆ ಅಲ್ಲ, ಮೊದಲಿನಿಂದಲೂ ಹೀಗೆ ಇತ್ತು. ಈಗ ನಾನು ತಿಳ್ಕೊಂಡೆ ಹೊರತು ನನ್ನ ತಿಳಿವಳಿಕೆಯಲ್ಲೇ ಆತ್ಮಾನಾತ್ಮಗಳು ಸೇರಿಕೊಂಡಿತು. ವಿಂಗಡ ತಿಳುವಳಿಕೆಯಲ್ಲೇ ವಿಂಗಡಿಸ್ತಾ ಇದ್ದೀವಿ, ಇರುವುದು ಮಾತ್ರ ಮೊದಲಿನಿಂದ ಹೀಗೆ ಇತ್ತು. ಅದರಿಂದ ಸರ್ವಥಾ ತಯೋ ಅಸಂಬಂಧಂ, ಅಸಂಬಂಧ ಸರ್ವಥ. ಈ ಅಸಂಬಂಧ ಅನ್ರಿಲೇಟೆಡ್ನೆಸ್ ಸರ್ವಥ ಅಂದರೆ ಎಟರ್ನಲ್. ಆತ್ಮ ಅನಾತ್ಮ ಆಗಲಿಲ್ಲ, ಅನಾತ್ಮ ಆತ್ಮ ಆಗಲಿಲ್ಲ, ಯಾವ ಎಂದಿಗೂ ಆಗಲಿಲ್ಲ, ಎಂದಿಗೂ ಆತ್ಮ ಸ್ವತಂತ್ರವಾಗಿತ್ತು, ಅನಾತ್ಮ ಇಲ್ಲವೇ ಇಲ್ಲ ಎಂದು ಎಂದಿಗೂ ಇತ್ತು. ಆದ್ದರಿಂದ ಸರ್ವಥಾ ಅಸಂಬಂಧಮೇವ ಪಶ್ಯತಿ, ನಾಟ್ ಓನ್ಲಿ ದಟ್ ಕಿಂ ನಾಮ ವಾಟ್ ಮೋರ್ ಸತ್ಯ ಮಿಥ್ಯಾ ವಿಭಾಗೋಪಿ ಮಿಥ್ಯಾ ವಸ್ತುವತ್ ಆತ್ಮಸ್ವರೂಪ ಅನವಬೋಧ ನಿಮಿತ್ತ. ಅನಾತ್ಮ ಆತ್ಮ ಎರಡು ಬಿಡಿಸಿ ಅದು ಅಲ್ಲಿ ಇದು ಇಲ್ಲಿ ಎಂದು ಬಿಡಿಬಿಡಿಯಾಗಿ ತಿಳ್ಕೊಳ್ಳಲ್ಲ, ಅನಾತ್ಮ ಎಂಬುದೇ ಇಲ್ಲ, ಆತ್ಮ ಮಾತ್ರವಿದೆ ಎಂಬುದು ತಿಳ್ಕೊಳ್ತಾನೆ. ಸತ್ಯಮಿಥ್ಯ ವಿಭಾಗೋಪಿ ಇನ್ವೇ ಇಟ್ ಈಸ್ ಅಧ್ಯಾಸ ಭಾಷ್ಯದ ವ್ಯಾಖ್ಯಾನ ರೂಪ ಸಮ್ಮರೈಸಿಂಗ್, ಬಟ್ ಸಮ್ಮರೈಸಿಂಗ್ ಇನ್ ಹಿಸ್ ಓನ್ ವರ್ಡ್ಸ್, ಸ್ವಾಮೀಜಿ ವರ್ಡ್ಸ್. ಸಮ್ಮರೈಸಿಂಗ್ ಮಾಡುವಾಗ ಎಲ್ಲೋ ಕೆಲವು ಸೂಕ್ಷ್ಮಾರ್ಥಗಳು ಹೇಳ್ತಾ ಇದ್ದಾರೆ ಇದರಲ್ಲಿ. ಸಮ್ಮರೈಸಿಂಗ್ ಮಾಡುವಾಗ ಸುಮ್ಮನೆ ಆಸ್ ಇಟ್ ಈಸ್ ಮಾಡಲಿಲ್ಲ, ಅದರ ಕೆಲವು ಸೂಕ್ಷ್ಮ ಪಾಯಿಂಟ್ಸ್ ಇನ್ವೇ ಇಟ್ ಈಸ್ ಅ ವ್ಯಾಖ್ಯಾನ ಅಧ್ಯಾಸ ಭಾಷ್ಯ. ಏಕೆಂದರೆ ವಿದ್ಯಾ ಅಂದರೆ ಆ ಬಿಡಿಸುವುದಾಗ ಏನಾಗುತ್ತದೆ ಆ ಪಾಯಿಂಟ್ ಇಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಮಿಥ್ಯಾ ವಸ್ತುವತ್ ಸತ್ಯಮಿಥ್ಯಾ ವಿಭಾಗೋಪಿ, ಇದು ಸತ್ಯ ಇದು ಮಿಥ್ಯ ಅಂದು ಆ ವಿಂಗಡವೂ ಬಿಟ್ಟು ಹೋಗ್ತದೆ. ನಾವು ಅಂದ್ಕೊಳ್ತೀವಿ ಸತ್ಯ ಮಿಥ್ಯ ಅಂದರೆ ಮಿಥ್ಯ ಬಿಡಿಸಿ ಸತ್ಯ ಬಿಡಿಸಿದಾಗ ಎರಡು ಉಳಿದು ಬಿಡ್ತವೆ, ಅಲ್ಲ, ಮಿಥ್ಯ ಎಂಬುದೇ ಇಲ್ಲ, ಸತ್ಯ ಒಂದೇ ಉಳಿಯುತ್ತದೆ, ಅದ್ವೈತವೇ ಉಳಿಯುತ್ತದೆ, ಮತ್ತೆ ಎರಡೆಂಬುದೂ ಹೋಗುತ್ತದೆ, ಹೊರಟೋಗುತ್ತದೆ. ಆದ್ದರಿಂದ ಮಿಥ್ಯಾ ವಸ್ತುವತ್ ಆತ್ಮಸ್ವರೂಪ ಅನುಭವೋದ ನಿಮಿತ್ತ ಏವೈತ್ಯ ಅವಗಚ್ಚತಿ. ಸತ್ಯಮಿಥ್ಯ ವಿಭಾಗೋಪಿ, ಈ ಸತ್ಯಮಿಥ್ಯ ಎಂಬ ವಿಂಗಡವೂ ಇಲ್ಲ, ಅನಾತ್ಮ ಇಲ್ಲ, ಸತ್ಯಮಿಥ್ಯ ವಿಂಗಡವೂ ಇಲ್ಲ, ಎರಡು ನೋಡಿ, ಅನಾತ್ಮ ಎಂಬುದಿಲ್ಲ, ಆ ಅನಾತ್ಮ ಆತ್ಮಕ್ಕಂತೆ ಬಿಡಿಯಾಗಿದೆ ಎಂಬುದೂ ಇಲ್ಲ, ಆ ಎರಡು ಬಿದ್ದು ಹೋಗ್ತದೆ, ಒಂದೇ ಆತ್ಮ ಉಳಿಯುತ್ತೆ. ಹೀಗೆ ಯಥಾ ಇಹ ಲೌಕಿಕ ಕಶ್ಚಿತ್ ಶುಕ್ತಿಕ, ಇದಕ್ಕೆ ಉದಾಹರಣೆ ಹೇಳ್ತಾ ಇದ್ದಾರೆ. ಶುಕ್ತಿಕ, ಶುಕ್ತಿಕ ಅಂದರೆ ಏನು ಹೇಳ್ತಾರೆ, ಕಪ್ಪೆ ಚಿಪ್ಪು. ಕಪ್ಪೆಯ ಚಿಪ್ಪನ್ನು ಕಶ್ಚಿತ್ ಶುಕ್ತಿಕ ಜ್ಞಾನ ಸಮಯಂ, ಯಥಾ ಲೌಕಿಕ ಕಶ್ಚಿತ್ ಶುಕ್ತಿಕ ಜ್ಞಾನ ಸಮಯಂ ನ ಕೇವಲ ರಜತಾದಿ ವಿವಿತ್ತ ಶುಕ್ತೇ ಪಶ್ಯತಿ. ಸಮಯೇ ಇರಬೇಕಲ್ಲವೇ, ಸಮಯೇ ಇದೆ, ಸಮಯೇ ಸಪ್ತಮಿ ಇರಬೇಕು, ಸಮಯಂ ಅದೇ ಅಸುಮೆ ಕಂಡು ಬರ್ತಾ ಇದೆ. ಲೌಕಿಕ ಕಶ್ಚಿತ್ ಶುಕ್ತಿಕ ಜ್ಞಾನ ಸಮಯ, ಮೊದಲು ಕಪ್ಪೆಯ ಚಿಪ್ಪನ್ನು ಬೆಳ್ಳಿ ಅಂತ ತಿಳ್ಕೊಂಡ ದೂರದಿಂದ, ಹಾ ಬೆಳ್ಳಿ ಬೆಳ್ಳಿ ಅಂತ ಸಂಬರ್ಭ, ಹತ್ತಿರ ನೋಡಿದ್ರೆ ಅಯ್ಯೋ ಇದು ಏನೋ ಬೆಳ್ಳಿ ಹಾಗೆ ತೋರುವ ವಸ್ತುವೇ ಹೊರತು ಬೆಳ್ಳಿ ಅಲ್ಲ, ಇದು ಬೆಳ್ಳಿ ಹಾಗೆ ಅನಿಸುವ ಇನ್ನೇನೋ ವಸ್ತು, ಅದು ಬೆಳ್ಳಿ ಮಾತ್ರ ಅಲ್ಲ ಗೊತ್ತಾಗ್ತದೆ. ಇನ್ನೇನೋ ಅಂದರೆ ಗೊತ್ತಿದ್ದರೆ ಕಪ್ಪೆ ಚಿಪ್ಪು ಹೇಳ್ತಾನೆ, ಕಪ್ಪೆ ಚಿಪ್ಪು ಅಲ್ಲವೋ ಯಾವುದೋ ಪ್ಲಾಸ್ಟಿಕೋ ಯಾವುದೋ ಒಂದು ಶೈನಿಂಗ್ ವಸ್ತುವು, ಬೆಳ್ಳಿ ಮಾತ್ರ ಅಲ್ಲ, ಬೆಳ್ಳಿ ಹಾಗೆ ತೋರುವ ಸಮ್ ಸಬ್ಸ್ಟೆನ್ಸ್ ಯಾವುದೋ ಒಂದು ಪದಾರ್ಥ, ಅದನ್ನೇ ಕಪ್ಪೆಯ ಚಿಪ್ಪು. ಆ ಕಾಲದಲ್ಲಿ ಒಂದೇ ಇತ್ತು, ಈ ಕಾಲದಲ್ಲಿ ಸೈನ್ಸ್ ಹಿಂದೆ ಏನೇನೋ ಮಾಡಿಬಿಟ್ಟರಲ್ಲ ವಸ್ತುಗಳು, ಬೆಳ್ಳಿ ಹಾಗೆ ಕಂಡುಬರುವ ವಸ್ತುಗಳು ಏನೇನೋ ಮಾಡಿಬಿಟ್ರು. ಆದ್ದರಿಂದ ಕಶ್ಚಿತ್ ಶುಕ್ತಿಕ ಜ್ಞಾನ ಸಮಸಮಯೇ, ಶುಕ್ತಿಕೆಯನ್ನು ತಿಳ್ಕೊಂಡುವಾಗ ನ ಕೇವಲಂ ರಜತಾತ್ ವಿವಿಕ್ತತ್ವಂ ಶುಕ್ತೇ ಪಶ್ಯತಿ. ಆ ಬೆಳ್ಳಿಗಿಂತ ಇದು ಬೇರೆ, ಇದು ಬೆಳ್ಳಿ ಅಲ್ಲ, ಇದು ಬೆಳ್ಳಿ ಅಲ್ಲ, ಬೆಳ್ಳಿಗಿಂತ ಬೇರೆಯಾಗಿರುವ ಇನ್ನೊಂದು ಪದಾರ್ಥ ಎಂದು ಅಷ್ಟೇ ತಿಳ್ಕೊಂಡು, ಬೆಳ್ಳಿ ಬೇರೆ, ಇದು ಬೆಳ್ಳಿಗಿಂತ ಬೇರೆ ಪದಾರ್ಥ ಇಷ್ಟೇ ಅಲ್ಲ,
ಕಿಮನ್ಯತ್ ಏಕಸ್ಮಿನ್ ಅಧಿಕರಣೆ ಶಕ್ತಿ ರಜತ ರೂಪ ದ್ರವ್ಯದ್ವಯ ಸಂಸರ್ಗೋಪಿ ಮಿಥ್ಯೈವ. ಒಂದೇ ಅಲ್ಲಿ ಅದೇ ವಸ್ತುವಿನಲ್ಲಿ ಬೆಳ್ಳಿ ಕಂಡು ಬಂತು, ನಂತರ ಈಗ ಕಪ್ಪೆ ಚುಪ್ಪು ಕಂಡು ಬಂತು ಅಂದರೆ ಅಲ್ಲೇ ಬೆಳ್ಳಿ ಕಂಡು ಬಂತು ಎನ್ನುವುದು ಆ ಎರಡು ಒಂದೇ ಅಧಿಕರಣದಲ್ಲಿ, ಎರಡು ಒಂದೇಯಲ್ಲಿ ಅಂದರೆ ಮೊದಲು ಬೆಳ್ಳಿ ಅನಿಸಿತು, ಈಗ ಕಪ್ಪೆ ಚುಪ್ಪು ಆಯಿತು ಅಂದರೆ ಬೆಳ್ಳಿ ಏನು ಮಾಡ್ತಾನೆ, ಬೆಳ್ಳಿ ಅಲ್ಲ ಎಂದು ಪಕ್ಕಕ್ಕೆ ಹಾಕ್ತಾನೆ. ಅದು ಪಕ್ಕಕ್ಕಲ್ಲ, ಆ ಬೆಳ್ಳಿ ಎಂಬುದೇ ಇಲ್ಲ, ಬೆಳ್ಳಿ ಎಂಬುದೇ ಇಲ್ಲ. ಇದು ಮೊದಲಿನಿಂದಲೂ ಕಪ್ಪೆಯ ಚಿಪ್ಪೆ ಇತ್ತು, ಆ ಬೆಳ್ಳಿ ಅನಿಸಿಕೆ ಎಂಬುದು ಅದು ಬೇರೆ ಎಲ್ಲಿಯೂ ಇರಲಿಲ್ಲ ಎಂದು ಗೊತ್ತು ಮಾಡ್ತಾನೆ. ಆದ್ದರಿಂದ ಏಕಸ್ಮಿನ್ ಅಧಿಕರಣೆ ಶುಕ್ತಿತ ರಜತ ದ್ರವ್ಯದ್ವಯ ಸಂಸರ್ಗೋಪಿ, ಎರಡು ಒಂದಿನಲ್ಲೇ ಅಂದರೆ ಅದನ್ನೇ ಬೆಳ್ಳಿಯಾಗಿ ತಿಳ್ಕೊಂಡೇ ತಪ್ಪು ತಿಳುವಳಿಕೆ ಅಂದರೆ ಅರ್ಥ ತಪ್ಪು ಅದನ್ನು ಆ ಟೆಕ್ನಿಕಲ್ ಬಿಟ್ಟು ಕಾಮನ್ ಅನುಭವದಿಂದ ಹೇಳ್ತಾ ಇದ್ದೀನಿ ನೋಡಿ. ನಮ್ಮ ಎಲ್ಲರ ಅನುಭವದಲ್ಲಿ ಮಿಥ್ಯ ತಪ್ಪು ತಿಳುವಳಿಕೆಯನ್ನು ಬಿಡಿಸಿದ ನಂತರ ಲೌಕಿಕದಲ್ಲಿ ಏನನ್ನಿಸುತ್ತದೆ, ಈಗ ತಪ್ಪು ತಿಳುವಳಿಕೆ ಹೋಯಿತು, ಈಗ ಹೋಯಿತು, ಹಿಂದೆ ಮಾತ್ರ ತಪ್ಪು ತಿಳುವಳಿಕೆ ಇತ್ತು ಎಂದನಿಸುತ್ತದೆ ಅಲ್ಲ. ಈಗ ತಪ್ಪು ತಿಳುವಳಿಕೆ ಹೋಯಿತು, ಹಿಂದೆ ಮಾತ್ರ ತಪ್ಪಾಗಿ ತಿಳ್ಕೊಂಡೆ ಅಷ್ಟು ಮಾತ್ರ ಇರುತ್ತದೆ. ಆದರೆ ಇಲ್ಲಿ ಹಿಂದೆ ತಪ್ಪು ತಿಳುವಳಿಕೆ ಇತ್ತು ಈಗ ಬಿಡಿಸಿತು ಅನಿಸಲ್ಲ, ಹಿಂದೆಯೂ ಇರಲಿಲ್ಲ ತಪ್ಪು ತಿಳುವಳಿಕೆ, ಈಗಯೂ ಇಲ್ಲ, ಹಿಂದೆ ತಪ್ಪು ತಿಳುವಳಿಕೆ ಯಾರಿಗೂ ಎಂದಿಗೂ ಎಲ್ಲಿಯೂ ಇರಲಿಲ್ಲ, ಎಂದಿಗೂ ಅರಿವೇ ಇದೆ, ಎಂದಿಗೂ ಅರಿವೇ ಇತ್ತು ಎಂದೇ ಜ್ಞಾನವಾಗುತ್ತದೆ. ಇದು ಸೂಕ್ಷ್ಮ ವ್ಯತ್ಯಾಸ. ಸಾಮಾನ್ಯವಾಗಿ ಅರ್ಲಿಯರ್ ಮಿಸ್ಟೇಕ್ ಇತ್ತು ಈಗ ಬಿಡಿಸ್ಕೊಂಡಿದ್ದೇವೆ ಅಂತ ಅನಿಸಲ್ಲ. ಹಾಗಾದರೆ ಎಟ್ ಒನ್ ಟೈಮ್ ದರ್ ವಾಸ್ ಅ ಮಿಸ್ಟೇಕ್, ಮಿಸ್ಟೇಕ್ ವಾಸ್ ಅ ರಿಯಾಲಿಟಿ ಆಗುತ್ತದೆ ಅಲ್ಲವೇ. ಈಗ ಮಿಸ್ಟೇಕ್ ಹೋಯಿತು ಬಟ್ ಮಿಸ್ಟೇಕ್ ಹಿಂದೆ ಇತ್ತಲ್ಲ ಅನಿಸುತ್ತದೆ. ಇದು ಲೌಕಿಕ ದೃಷ್ಟಿಯಿಂದ ಅಂದರೆ ಲೌಕಿಕ ಉದಾಹರಣೆಗಳಲ್ಲಿ. ಆದರೆ ವೇದಾಂತದಲ್ಲಿ ಆತ್ಮಗೆ ಸ್ವರೂಪ ತಿಳ್ಕೊಂಡ ನಂತರ ಹಿಂದೆ ಅಜ್ಞಾನ ಇತ್ತು, ಹಿಂದೆ ಜೀವಭಾವ ಇತ್ತು, ಈಗ ನಾನು ಜ್ಞಾನಿಯಾಗಿದ್ದೇನೆ ಎಂದಿರಲ್ಲ. ಜ್ಞಾನಿ ಎಂದಿಗೂ ಇದ್ದೇನೆ, ಅಜ್ಞಾನಿ ನಾನು ಇರಲೇ ಆಗಿಲ್ಲ, ಜೀವಭಾವ ಇರಲೇ ಇರಲಿಲ್ಲ, ಎಂದಿಗೂ ಜ್ಞಾನವೇ ಇತ್ತು, ನಾನೇ ಅಲ್ಲ ಎಲ್ಲರಿಗೂ ಜ್ಞಾನವೇ, ಯಾರೂ ಅಜ್ಞಾನಿಗಳಿರಲಿಲ್ಲ, ಇನ್ನೂ ಇರಲ್ಲ, ಮುಂದೆ ಇರಲ್ಲ, ಹಿಂದೆ ಇರಲ್ಲ, ಇಷ್ಟುವರೆಗೂ ಯಾರೂ ಅಜ್ಞಾನಿ ಆಗಲೇ ಇಲ್ಲ, ಎಲ್ಲರೂ ಬ್ರಹ್ಮೆ ಆಗಿದ್ದಾರೆ ಅಷ್ಟೇ. ಇದಕ್ಕೆ ಹೇಳೋಕ್ಕಾಗ್ತದೆ ಒಬ್ಬನ ಜ್ಞಾನಿ ಒಬ್ಬನ ಅಜ್ಞಾನಿ, ಅವರಿಗೆ ಅಜ್ಞಾನ ಇದೆ ಇವರಿಗೆ ಜ್ಞಾನವಿದೆ ಅಂದರೆ ಒಬ್ಬನು ಅಜ್ಞಾನಿ ಇನ್ನೊಬ್ಬರು ಜ್ಞಾನಿ ಅಂದರೆ ಏನಾಗುತ್ತದೆ, ನಾನೂ ಒಂದು ಸಲ ಅಜ್ಞಾನಿ ಇದ್ದೆ ಈಗ ಮಾತ್ರ ಜ್ಞಾನಿಯಾಗಿದೆ ಅಂದರೆ ಅಜ್ಞಾನವೂ ಒಂದು ರಿಯಾಲಿಟಿ, ಜ್ಞಾನವೂ ಇನ್ನೊಂದು ಸ್ಟೇಟ್, ಅದೊಂದು ಸ್ಟೇಟ್, ಹೀಗೆ ಆಗುತ್ತಿತ್ತು. ಇದು ಬಿಡಿಸಿದ ನಂತರ, ಬಿಡಿಸಿ ಅಂದರೆ ವಿವೇಕ, ವಿವೇಕ ಮಾಡಿ ಸ್ವರೂಪ ತಿಳ್ಕೊಂಡಾಗ ಅಜ್ಞಾನ ಸ್ಥಿತಿ ಬಿಟ್ಟು ಬಂದೆ ಅನಿಸಲ್ಲ, ನಾನು ಪ್ರಮಾತೃತ್ವ ಬಿಟ್ಟು ಸಾಕ್ಷಿಗೆ ಬಂದೆ ಎಂದು ಅನಿಸಲ್ಲ, ಪ್ರಮಾತೃತ್ವವೂ ಇಲ್ಲವೇ ಇರಲಿಲ್ಲ, ನಾನು ಸಾಕ್ಷಿ ಆಗಿದ್ದೇನೆ. ಕರ್ತೃತ್ವ ಭೋಕ್ತೃತ್ವ ಯಾರಿಗೂ ಇಲ್ಲ, ನನಗೂ ಇಲ್ಲ, ಇನ್ನೊಬ್ಬರಿಗಿಲ್ಲ, ಅಂಥದ್ದು ಇಲ್ಲವೇ ಇಲ್ಲ. ಸಂಸಾರ ಎಂಬುದು, ಜೀವಭಾವ ಎಂಬುದು, ಕರ್ತೃತ್ವ ಭೋಕ್ತೃತ್ವ ಎಂಬುದು ಯಾರಿಗೂ ಇಲ್ಲ, ಇರುವುದೆಲ್ಲ ಬ್ರಹ್ಮ. ಹೀಗೆ ಜ್ಞಾನ ಉಂಟಾಗುತ್ತದೆ. ಆದ್ದರಿಂದ ಶುಕ್ತಿ ರಜತ ದ್ರವ್ಯ ಸಂಸರ್ಗೋಪಿ ಮಿಥ್ಯೈವೇತಿ ನಿಶ್ಚಿನುತೆ ತದ್ವತ್. ಮುಂದಿದ್ದು ಏವಂ ಅವಿಚಾರ ಸ್ವಭಾವ, ಅವಿಚಾರ ಸ್ವಭಾವ ಪ್ರಾಪ್ತಂ ಆತ್ಮಾನಾತ್ಮನೋರ್ಯುಗಲೀಕರಣ. ಅವಿಚಾರ ಅಂದರೆ ವಿಚಾರ ಮಾಡದೇ ಇರುವಾಗ, ಗಮನಿಸಿ ಸೂಕ್ಷ್ಮವಾಗಿ ಗಮನಿಸ್ತಾ ವಿಚಾರ ಮಾಡದೇ ಇರುವವರೆಗೆ ಏನೋ 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 ಅನಿಸ್ತದೆ, ಏನೋ ಇದ್ದೇನೆ, ಏನೋ ದುಃಖ, ಏನೋ ಸಂಸಾರ, ಅದಾಗ್ತಾ ಇದೆ, ಇದಾಗ್ತಾ ಇದೆ, ಏನೋ ಕಂಪ್ಲೇಂಟ್, ಏನೋ ಸಮಸ್ಯೆ, ಇದೆಲ್ಲ ಗಮನಿಸಿದ್ರೆ ಅಯ್ಯೋ ಏನೋ ಇಲ್ಲವಲ್ಲ ಅಷ್ಟೇ, ಏನೋ ಏನೋ ಇದೆ ಅಂತ ಅನಿಸ್ತದೆ, ಅಲ್ಲಿ ನೋಡಿದ್ರೆ ಏನೋ ಇಲ್ಲ ಅಷ್ಟೇ. ಅವಿಚಾರ ರಮಣೀಯತ, ಅವಿಚಾರ ಏವಂ ಅವಿಚಾರ ಸ್ವಭಾವ ಪ್ರಾಪ್ತಂ ಆತ್ಮನಾತ್ಮನೋ ಯುಗಲೀಕರಣ ಮಿಥುಲೀಕರಣ. ಸ್ವಾಮೀಜಿ ಸೂಕ್ಷ್ಮ ವಿಚಾರವೆಷ್ಟೋ, ಅವರ ಲ್ಯಾಂಗ್ವೇಜು ಅಷ್ಟು ಅದ್ಭುತವೇ, ಅವರ ಸಂಸ್ಕೃತವಿರುವಷ್ಟು ಎಷ್ಟು ಬ್ಯೂಟಿಫುಲ್ ಸಂಸ್ಕೃತ ಅಂದರೆ, ಅವರು ಒಂದೇ ಮಾತು ಒಂದೇ ಐಡಿಯಾ ಟೂ ಸೆಂಟೆನ್ಸಸ್ನಲ್ಲಿ ಪಕ್ಕ ಪಕ್ಕದಲ್ಲಿ ಹೇಳಬೇಕಾದರೆ ಸೇಮ್ ಪದ ಬಳಸಲ್ಲ, ಹಿ ಯೂಸಸ್ ಅನದರ್ ವರ್ಡ್. ಸಂಸ್ಕೃತವು ಅದೃಷ್ಟ ಏನಂದರೆ, ಸಂಸ್ಕೃತದಲ್ಲಿ ಪರ್ಯಾಯ ಪದಗಳು ತುಂಬ ಇರುತ್ತವೆ, ಪರ್ಯಾಯ ಪದಗಳು ತುಂಬ ಇರುತ್ತವೆ. ಒಂದು ಸಲ ಅಧ್ಯಾಸ ಹೇಳಿದರೆ ಇನ್ನೊಂದು ಸಲ ಅಧ್ಯಾರೋಪ ಹೇಳ್ತಾರೆ, ಇನ್ನೊಂದು ಸಲ ಮಿಥ್ಯಾಜ್ಞಾನ ಹೇಳ್ತಾರೆ. ಸೊ ದಟ್ ಆ ಭಾಷಾ ದೃಷ್ಟಿಯನ್ನು ಬೋರ್ ಆಗದಂತೆ, ಅದೇ ಪದ 10 ಸಲ ಬಳಸಿದ್ದರೆ ಬೋರ್ ಅನಿಸುತ್ತೆ, ಅದರಿಂದ ಹಿ ಯೂಸಸ್ ಎ ಡಿಫ್ರೆಂಟ್ ವರ್ಡ್. ಒಂದು ಸಲ ಆ್ಯಕ್ಟಿವ್ ವಾಯ್ಸ್ ಮಾಡಿದರೆ ನೆಕ್ಸ್ಟ್ ಟೈಮ್ ಪ್ಯಾಸಿವ್ ವಾಯ್ಸ್ ಮಾಡ್ತಾರೆ, ಒಂದು ಸಲ ನೌನ್ ಬಳಸಿದರೆ ಇನ್ನೊಂದು ಸಲ ವರ್ಬ್ ಬಳಸ್ತಾರೆ.
ಅದರಿಂದ ಆ ಭಾಷೆಯ ಬ್ಯೂಟಿ. ಇಷ್ಟೊತ್ತು ಮಿಥುನೀಕರಣ ಹೇಳಿದ್ದಾರೆ, ಈಗ ಯುಗಲೀಕರಣ ಅಂತ ಹೇಳಿದ್ದಾರೆ. ಸೊ ಆ ಲ್ಯಾಂಗ್ವೇಜ್ ಬ್ಯೂಟಿಯೂ ಇದೆ. ಅವರು ಹೇಗೆ ಕಲಿತ್ಕೊಂಡ್ರು, ಈಸ್ ನಾಟ್ ಎ ದೊಡ್ಡ ಸಾಹಿತ್ಯ ಗ್ರಂಥಗಳನ್ನೇನು ಹೆಚ್ಚು ಓದಲಿಲ್ಲ. ಅವರ ಸಂಸ್ಕೃತ ಭಾಷಾ ಜ್ಞಾನವೆಲ್ಲ ವೇದಾಂತ ಗ್ರಂಥಗಳೇ. ವ್ಯಾಖ್ಯಾನಕಾರರನ್ನು ಓದಿ ವ್ಯಾಖ್ಯಾನಕಾರರು ಒಳ್ಳೆಯ ವಿದ್ವಾಂಸರು. ಭಾಮತಿಕಾರರನ್ನು ವಾಚಸ್ಪತಿ ಮಿಶ್ರ ಎಂದು ಹೇಳಿದ್ದರು, ಮಹಾಮಹಾ ವಿದ್ವಾಂಸರು. ವ್ಯಾಕರಣ ಸಾಹಿತ್ಯ ಕಾಳಿದಾಸಾದಿಯರಲ್ಲಿ ಮಹಾವಿದ್ವಾಂಸರು. ಅವರ ವ್ಯಾಖ್ಯಾನಗಳನ್ನು ಓದಿ ಹಿ ಇಂಪ್ರೂವ್ಡ್ ಹಿಸ್ ಸಂಸ್ಕೃತ. ಆದ್ದರಿಂದ ಹಿಸ್ ಬ್ಯೂಟಿ ಆಫ್ ಸಂಸ್ಕೃತ ವೇದಾಂತ ಗ್ರಂಥಗಳಿಂದಲೇ ಬಂತು. ಆಯಿತು, ಅದರಿಂದ ಯುಗಲೀಕರಣ, ಈ ಆತ್ಮಾನಾತ್ಮರ ಯುಗಲೀಕರಣ. ಏವಂ ಅವಿಚಾರ ಸ್ವಭಾವ ಪ್ರಾಪ್ತಂ ಆತ್ಮಾನಾತ್ಮನೋರ ಯುಗಲೀಕರಣ ಬುದ್ಧವು. ಈ ಯುಗಲೀಕರಣ ಬುದ್ಧಿಯಲ್ಲೇ ಹೊರತು ವಾಸ್ತವಿಕದಲ್ಲಿ ಆಗಲಿಲ್ಲ. ಅದರಿಂದ ನನಗೆ ತಪ್ಪು ತಿಳುವಳಿಕೆ ಹೋದರೆ ನಿಮಗೇನಾಗುತ್ತದೆ ಎಂದು, ನಿಮಗೂ ಇಲ್ಲ, ನಿಮಗೆ ಅನಿಸಿಕೆನೇ ಅಷ್ಟೇ ಹೊರತು ನಿಮಗೂ ನಮಗೂ ಯಾರಿಗೂ ಆಗಲ್ಲ. ಯಾಕಂದರೆ ವಾಸ್ತವಿಕದಲ್ಲಿ ಆತ್ಮಾನಾತ್ಮರಿಗೂ ಅಂಟುಕೊಂಡೇ ಇಲ್ಲ. ಆತ್ಮ ಸ್ವತಃ ಸಿದ್ಧ, ಅನಾತ್ಮ ಇಲ್ಲವೇ ಇಲ್ಲ ಅಷ್ಟೇ. ಎಲ್ಲರಿಗೂ ಸುಮ್ಮನೆ ಅನಿಸಿಕೆ ಪಾ, ಈ ಇಷ್ಟು ತಿಳ್ಕೊಂಡ್ರೆ ಸಾಕು, ಹಾಫ್ ಆಫ್ ದ ಪ್ರಾಬ್ಲಮ್ ಇಸ್ ಗಾನ್. ನಿಜವಾಗಿ ಯಾರಿಗೂ ಸುಖ ದುಃಖ ಇಲ್ಲ, ಸುಮ್ಮನೆ ಅನಿಸಿಕೆನೆ. ಚಿಕ್ಕ ಮಗು ಹೇಳಿದ್ದರೂ ಅಳುತ್ತಾ, ಅವ್ರು ಏನು ಹೇಳ್ತಾರೆ ಗೊತ್ತಾ? ನೀವು ಗಮನಿಸಿದ್ದೆ, ನಿಮ್ಗೆ ಗೊತ್ತು, ನೀವು ನೋಡಿರಬಹುದು, ನಾನು ಎಲ್ಲೋ ಒಂದು ಕಡೆ ನೋಡಿದ್ದೆ. ತಾಯಿ ಆ ಮಗುಗೆ, ಅದು ಚಿಕ್ಕ ಮಗು ಮೇಬಿ ಐ ತಿಂಕ್ 1.5 ಇಯರ್ಸ್ 2 ಇಯರ್ಸ್ ಅಷ್ಟೇ, ಅವನಿಗೆ ಏನೋ ಹೇಳಿಬಿಟ್ರು, ಹೇಳಿದ್ರೆ ಅವ್ರು ಕೇಳೋದು, ಮತ್ತೆ ಅಳುತ್ತಾನೆ ಇರೋದು, ಮತ್ತೆ ಹೇಳಿಬಿಟ್ರು ಅದು ಅವ್ರಿಗೆ ಸಮಾಧಾನ ಪಡಿಸುವುದಕ್ಕೆ. ಏನು ಹೇಳಿದ್ರು ಅವ್ರು ಬಿಡುತ್ತಾನೇ ಇಲ್ಲ, ಮತ್ತೆ ಅಳುತ್ತಾನೆ. ಈ ಅದು ಅವಿವೇಕಕ್ಕೆ ಏನು ಹೇಳೋಕ್ಕಾಗ್ತದೆ? ಅದೇನು ಇಲ್ಲದೇ ಇಲ್ಲ, ಅವ್ರಿಗೆ ಅನಿಸುತ್ತಾ ಇದೆ ಏನೋ ಅದಿದೆ, ಅದು ಅಯ್ಯೋ ಅದನ್ನು ಅವನನ್ನೇನು ನಾನು ತೊಗೊಂಡ್ರು ನಾನು ತೊಗೊಂಡ್ರು ಏನಿಲ್ಲ, ಅವ್ರಿಗೆ ಸುಮ್ಮನೆ ಅನಿಸುತ್ತೆ. ಇಲ್ಲದೇ ಇದ್ದನ್ನು ಇದ್ದಂತೆ ಅಳುತ್ತಾ ಇದ್ದರೆ ಏನು ಮಾಡಬೇಕು? ಒಂದು ಸಲ ಹೇಳಿ ನೋಡಿದ್ರು, ಹೇಳಿ ನೋಡಿದ್ರು, ಸಮಾಧಾನ ಪಡಿಸಿದ್ದರು, ಇನ್ನೂ ಚೆನ್ನಾಗಿ ಹೇಳಿ. ಆ ಇದೇ ಮಾಡ್ತಾರೆ ಗೊತ್ತಾ, ತಾಯಿ ಅವಳನ್ನು ಶಿ ವಾಸ್ ಟೀಸಿಂಗ್ ಹಿಮ್, ರ್ಯಾಗಿಂಗ್ ಹಿಮ್, ಆ್ಯಂಡ್ ಅವರ ಅಳುತ್ತಾ ಇದ್ದನ್ನು ಶಿ ಇಮಿಟೇಟ್ಸ್. ತಾಯಿ ಆ ಮಗು ಅಳುವುದನ್ನು ಇಮಿಟೇಟ್ ಮಾಡಿ ಅವರ ಅಳುವನ್ನು ಆ್ಯಂಡ್ ಅಳುತ್ತಾ ಇದ್ದೀವಿ ಯಾರಾಗಲ್ಲ ಎಂದು ಹೇಳಿದ್ರು. ಏನು ಮಾಡಬೇಕು ಅಂದರೆ, ಅವರ ಅಳುವುದು ಅವರಿಗೇನೋ ಪ್ರಾಬ್ಲಮ್ ಅನಿಸುತ್ತಾ ಇದೆ, ನನಗೆ ಅದಿಲ್ಲ ಇದಿಲ್ಲ ಎಂದು. ಆ ಅವರ ದುಃಖವನ್ನು ಶಿ ಇಸ್ ಮೇಕಿಂಗ್ ಫನ್ ಆಫ್ ಇಟ್. ಏಕೆ ಅಂದರೆ ಆ ದುಃಖವೂ ಇಲ್ಲವೇ ಇಲ್ಲ, ಸುಮ್ಮನೆ ನಿಮ್ಮ ಅನಿಸಿಕೆನೇ ಹೊರತು ದುಃಖವಿದೆಯಾ? ಇಲ್ಲ, ದುಃಖವನ್ನು ನಿಮ್ಗೆ ಅದಾಯಿತು ಇದಾಯಿತು ಎಂದು ಅಂದ್ಕೊಂಡ್ರೆ ಏನು ಹೇಳಬೇಕು? ಹೇಳಿ ನೋಡಿದ್ದರು ಏನಿಲ್ಲಪ್ಪ ಏನಿಲ್ಲಪ್ಪ, ಆದರೆ ಅಳುತ್ತಾ ಇದ್ದಾರೆ. ಮದರ್ ಇಸ್ ಟೀಸಿಂಗ್ ಹಿಮ್, ಈಸ್ ಓನ್ ಬೇಬಿ. ಐ ವಾಸ್ ಸರ್ಪ್ರೈಸ್ ಟು ಸೇ ಮದರ್ ಇಸ್ ಟೀಸಿಂಗ್ ದ ಬೇಬಿ. ದೆನ್ ಅಂಡರ್ಸ್ಟು, ಏಕೆ ಟೀಸಿಂಗ್ ಮಾಡ್ತಾ ಇದೆ? ದೆನ್ ಅಂಡರ್ಸ್ಟು, ಶಿ ಅಂಡರ್ಸ್ಟುಡ್ ಹಿಸ್ ಕ್ರೈಯಿಂಗ್ ಇಸ್ ಎ ಮೀನಿಂಗ್ಲೆಸ್. ಏಕೆಂದರೆ ಅವರಿಗೆ ದುಃಖ ಅನಿಸುತ್ತಾ ಇದೆ, ಆ ಅನಿಸುವ ದುಃಖ ಇಲ್ಲವೇ ಇಲ್ಲ, ಸುಮ್ಮನೆ ಅಂದ್ಕೊಂಡ್ರೆ ಏನು ಹೇಳೋದು? ಆ ದುಃಖ ಯಾರಿಗೂ ಇಲ್ಲ, ಸ್ವಲ್ಪ ಹೊತ್ತು ಅವರೇ ಮರ್ತು ಹೋಗ್ತಾನೆ. ಅದಕ್ಕೋದ್ರೆ ಶಿ ಆಲ್ಸೋ ಟುಕ್ ಇಟ್ ಲೈಟ್ಲಿ. ನಿಜವಾಗಿ ದುಃಖ ಇದ್ದರೆ ಶಿ ವುಡ್ ಆಲ್ಸೋ ಕ್ರೈ, ಅಯ್ಯೋ ನಿಜವಾಗಿ ದುಃಖ. ಅವ್ರಿಗೆ ದುಃಖವಿಲ್ಲ, ಸುಮ್ಮನೆ ಅಂದ್ಕೊಳ್ತಾ ಇದ್ದಾನೆ. ಅಂದ್ಕೊಳ್ಳುವ ದುಃಖಕ್ಕೆ ಏನು ಹೇಳ್ದಾನೆ? ಸುಮ್ಮನೆ ನಗುತ್ತಾನೆ ಅಷ್ಟೇ. ಕೆಲವರು ಮಕ್ಕಳು ಸುಮ್ಮನೆ ನಗುತ್ತಾರೆ ಅಲ್ಲ, ಅವ್ರು ನನಗೆ ಅದು ಬೇಕು, ಆ ಚಾಕು ಬೇಕು ಎಂದು ಹೇಳ್ತಾರೆ. ಇನ್ನೊಬ್ಬರು ಕೊಡಲ್ಲ ಹೇಳ್ತಾರೆ, ಅವ್ರು ಅಳುತ್ತಾ ಇರ್ತಾನೆ. ಮಿಕ್ಕ ಜನ ಹೇಳ್ತಾರೆ, ಏನಾಯ್ತು ಅಯ್ಯೋ ಪಾಪ ಅಷ್ಟು ಅಳುತ್ತಾ ಇದೆ. ಅವ್ರಿಗೆ ಚಾಕು ಬೇಕಂತ, ಓ ಅಷ್ಟೇ ರಾ, ನಗುತ್ತಾರೆ ಅಷ್ಟೇ. ಏಕೆ? ಪ್ರಾಬ್ಲಮ್ ಏನಿಲ್ಲ, ಅವ್ರು ಹೇಳಿದ್ರು ಅರ್ಥವಾಗಲ್ಲ, ಏನು ಮಾಡಬೇಕು ನಗುತ್ತಾರೆ. ಅಂದರೆ ಪ್ರಾಬ್ಲಮ್ ಇಲ್ಲದೆ ಸುಮ್ಮನೆ ಅನಿಸಿಕೆ. ಅನಿಸಿಕೆಗೆ ಏನು ಹೇಳೋಕ್ಕಾಗ್ತದೆ? ಅನಿಸಿಕೆನೇ ಹೊರತು ನಿಮಗೆ ಏನು ದುಃಖ ಇಲ್ಲ, ದುಃಖ ಅನಿಸುತ್ತಾ ಇದೆ, ಏನು ಹೇಳಬೇಕು ನಗುತ್ತಾನೆ ಅಷ್ಟೇ. ಹಾಗೆ ಇದು ಅಷ್ಟೇ, ನಿಜವಾಗಿಲ್ಲ, ಬುದ್ಧವು ಅನಿಸಿಕೆ ಬುದ್ಧಿಯಲ್ಲೇ. ಜನರು ನಿಜವಾಗಿದೆ ಎಂದು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅನಿಸಿಕೆ ಎಂದರೆ ಹೇಳಿದರೆ ಏನು ಮಾಡಬೇಕು? ವಿಚಾರ ಮಾಡುವಾಗ ನಾನು ಪ್ರಮಾತೃ ಕರ್ತೃ ಎಂದು ಅಭಿಮಾನವನ್ನು ಗಟ್ಟಿಗೊಳಿಸಬೇಡ. ಬಿ ರಿಲ್ಯಾಕ್ಸ್. ನಾನು ತಪ್ಪೇ ಮಾಡಲಿ ಒಪ್ಪೇ ಮಾಡಲಿ ಯಾವುದೇ ಕರ್ಮ ಮಾಡಲಿ, ನೀವು ಮಾಡಿರುವ ಕರ್ಮಗಳನ್ನು ನಾನು ಮಾಡುತ್ತಾ ಇದ್ದೇನೆ ಎನ್ನುವುದು ಒತ್ತಿ ಒತ್ತಿ ಗಟ್ಟಿಯಾಗಿ ಇಟ್ಕೊಳ್ಳಬೇಡಿ. ಜಸ್ಟ್ ಬಿ ರಿಲ್ಯಾಕ್ಸ್. ಆ ಕರ್ತೃತ್ವವನ್ನು ಹಗುರವಾಗಿ ತಗೊಂಡು, ಭೋಕ್ತೃತ್ವವನ್ನು ಹಗುರವಾಗಿ ತಗೊಂಡು, ಪ್ರಮಾತೃತ್ವವನ್ನು ಹಗುರವಾಗಿ ತಗೊಂಡು. ಯಾವುದು? ಏಕೆಂದರೆ ನನಗಿದು ಗೊತ್ತಾಯಿತು, ಇದು ಗೊತ್ತಿಲ್ಲ, ಇದು ಅರ್ಥವಾಯಿತು, ಇದು ಅರ್ಥವಾಗಲಿಲ್ಲ. ನಿಮ್ಮ ಜ್ಞಾನಾಜ್ಞಾನಗಳನ್ನು ಡೋಂಟ್ ಟೇಕ್ ಸೀರಿಯಸ್ಲಿ, ಟೇಕ್ ದಮ್ ಲೈಟ್ಲಿ. ಜ್ಞಾನಾಜ್ಞಾನಗಳನ್ನು ಸೀರಿಯಸ್ ತೊಗೊಂಡ್ರೆ ಅಯ್ಯೋ ನನಗೆ ಗೊತ್ತಿಲ್ಲ, ಅವರಿಗೆಲ್ಲ ಗೊತ್ತಾಯಿತು, ಅಯ್ಯೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಎಂದು ನೀವು ಸೀರಿಯಸ್ ಆಗಿ ತಗೊಂಡರೆ ನಿಮ್ಮ ಪ್ರಮಾತೃತ್ವ ಅಭಿಮಾನ ಗಟ್ಟಿಯಾಗ್ತದೆ, ನಿಮ್ಮ ವಿಚಾರಕ್ಕೆ ಬಿಡಲ್ಲ. ಪ್ರಮಾತೃತ್ವ ಕುಳಿತಿರುತ್ತದೆ, ನಿಮ್ಮನ್ನು ಸಾಕ್ಷಿ ಆಗುವುದಕ್ಕೆ ಬಿಡಲ್ಲ. ಟೇಕ್ ಇಟ್ ಲೈಟ್ಲಿ. ನಿಮಗೆ ಗೊತ್ತಿಲ್ಲ ಎನ್ನುವುದು ಗೊತ್ತಿದೆ ಎಂಬುದು ಎರಡೂ ಅಧ್ಯಸ್ತವೇ. ಏಕೆ? ವೈ ಡು ಟೇಕ್ ಇಟ್ ಸೋ ಸೀರಿಯಸ್ಲಿ? ಜಸ್ಟ್ ಲಿಸನ್, ಕೀಪ್ ಪೇಯಿಂಗ್ ಅಟೆನ್ಷನ್. ವಿಚಾರ ಮನನ ಮಾಡುತ್ತಾ ಇರು ಪೇಷಂಟ್ಲಿ, ರಿಲ್ಯಾಕ್ಸ್ಲಿ. ಅದೇ ತಾನೇ ಹೊಳೆಯುತ್ತದೆ. ಪ್ರಮಾತೃತ್ವ ಇಲ್ಲ ಅಷ್ಟೇ, ತಾನೇ ಇಲ್ಲ ಪ್ರಮಾತೃತ್ವ. ಏಕೆ? ಅಯ್ಯೋ ನನಗೆ ಅರ್ಥವಾಗಲಿಲ್ಲ, ಅಯ್ಯೋ ನನಗೆ ಈವನ್ ಅರ್ಥವಾಗದಿದ್ದರೂ ಡೋಂಟ್ ವರಿ, ಅದು ಒಂದು ಪ್ರಾಬ್ಲಮ್ ಮಾಡಿಬಿಡಬೇಡ.
ಪ್ರಾಬ್ಲಮ್ ಮಾಡಿಬಿಟ್ರೆ ಮತ್ತೆ ಪ್ರಮಾತೃತ್ವ ಗಟ್ಟಿಯಾಗ್ತದೆ, ವಿಚಾರಣೆ ನಡೆಯಲ್ಲ, ನಿಮ್ಮ ಮರಣವೇ ನಡೆಯಲ್ಲ. ಅದಕ್ಕಾಗಿ ಮಾಡಿರುವ ಕೆಲಸಗಳು, ಒಳ್ಳೆಯ ಕೆಲಸ ಮಾಡಿದೆ ಕೆಟ್ಟ ಕೆಲಸ ಮಾಡಿದೆ ಯಾವುದು ಅಭಿಮಾನ ಮಾಡಿಕೊಳ್ಳಬೇಡ. ಜಗತ್ತು ವ್ಯವಹಾರ ನಡೆಯುತ್ತಾ ಇದೆ, ಆಯಾ ಸಂದರ್ಭಕ್ಕೆ ಏನು ಮಾಡಬೇಕೋ ಮಾಡಿ. ನಂತರ ಏನೋ ತಪ್ಪಾಯ್ತು ಅನುಭವ, ತಪ್ಪಾಯ್ತಾ ಆಯಿತು ಒಪ್ಕೋ, ಮತ್ತೆ ಇನ್ನೊಂದು ಸಲ ಸರಿ ಮಾಡು. ಅಯ್ಯೋ ನಾನು ತಪ್ಪು ಮಾಡಿದೆ, ಅಯ್ಯೋ ನಾನು ತಪ್ಪು ಮಾಡಿದೆ, ಗುರುಗಳೇ ಕ್ಷಮಿಸಿ, ಗುರುಗಳೇ ಕ್ಷಮಿಸಿ, ಗುರುಗಳೇ ಕ್ಷಮಿಸಿ, ಅಷ್ಟೇಕೆಪ್ಪ. ಅಂದರೆ ನಾವು ಮಾಡಿರುವ ಕೆಲಸಗಳು ತಮ್ಮ ಮೇಲೆ ಟೂ ಮಚ್ ಹಾಕ್ಕೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಒಳ್ಳೆಯ ಕೆಲಸಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ಅಯ್ಯೋ ನಾನು ಇದು ಮಾಡಿದೆ, ಪೀಪಲ್ ಆರ್ ನಾಟ್ ಅಪ್ರಿಷಿಯೇಟಿವ್, ಪೀಪಲ್ ಆರ್ ನಾಟ್ ಡೂಯಿಂಗ್. ಮಾಡಿರುವ ಒಳ್ಳೆಯ ಕೆಲಸಗಳನ್ನು ಹಾಕ್ಕೊಳ್ಳುವುದು ಬೇಡ, ತಪ್ಪು ಕೆಲಸಗಳನ್ನು ಹಾಕ್ಕೊಳ್ಳುವುದು ಬೇಡ. ಬಿ ಮೋರ್ ರಿಲ್ಯಾಕ್ಸ್. ಕರ್ತೃತ್ವ ಗಟ್ಟಿಯಾಗಿಲ್ಲದಿದ್ದರೆ ಅವಸ್ಥಾ ದೃಷ್ಟಿ ಸುಲಭವಾಗಿ ಬರುತ್ತದೆ. ಭೋಕ್ತೃತ್ವ ಬುದ್ಧಿಯೂ ಅಷ್ಟೇ, ಸುಖ ದುಃಖಗಳು ಬರುತ್ತವೆ ಹೋಗ್ತವೆ. ಇಟ್ ಇಸ್ ಎ ಥಾಟ್, ಇಟ್ ಇಸ್ ಎ ಥಾಟ್ ಕಮ್ಸ್ ಅಂಡ್ ಗೋಸ್. ಏಕೆ ಅದು ಬರ್ತದೆ ಹೋಗ್ತದೆ, ಸುಖ ಥಾಟ್ ಬಂದಿದೆ ಹೋಗ್ತದೆ, ದುಃಖ ಥಾಟ್ ಬರುತ್ತದೆ ಹೋಗ್ತದೆ, ವೃತ್ತಿ ಬರುತ್ತದೆ ಹೋಗ್ತದೆ. ಏಕೆ ಅಷ್ಟೆ, ಅದಕ್ಕೆ ಮಾಡೋದೇನೋ ಮಾಡು, ನಂತರ ಹೋಗ್ತದೆ ಅಷ್ಟೆ. ನಂತರ ಗೊತ್ತಾಗ್ತದೆ ಇಟ್ ಇಸ್ ಓನ್ಲಿ ಎ ಫೀಲಿಂಗ್, ದೇರ್ ಇಸ್ ನಥಿಂಗ್, ನೋ ದುಃಖವೇ ಇಲ್ಲ, ಸುಮ್ಮನೆ ಫೀಲಿಂಗ್. ದುಃಖ ಎಂದು ಒಂದು ಫೀಲಿಂಗ್ ಅಷ್ಟೇ, ಅಲ್ಲೇನಿಲ್ಲ. ಆದ್ದರಿಂದ ಕರ್ತೃತ್ವ ಭೋಕ್ತೃತ್ವಗಳನ್ನು ಹಗುರವಾಗಿ ತಗೊಂಡರೆ ಅವಸ್ಥ ಒಳಗಿರುವ ಪ್ರಮಾತೃ ಕರ್ತೃ ಭೋಕ್ತೃ ಬಿಟ್ಟು ಹೋಗಿ ಅವಸ್ಥಾ ದೃಷ್ಟಿ ಸುಲಭವಾಗಿ ಬರುತ್ತದೆ. ಎಷ್ಟೆಷ್ಟು ನಿಮಗೆ ಅವಸ್ಥಾ ದೃಷ್ಟಿ ಬರುತ್ತದೋ ಅಷ್ಟು ನಿಮ್ಮ ಇಂಡಿವಿಜುವಾಲಿಟಿ ಕರಗಿ ಹೋಗುತ್ತದೆ. ನಂತರ ಒಟ್ಟು ಅವಸ್ಥನೂ ತನ್ನಲ್ಲಿ ಬಿಟ್ಟು ಹೋಗುತ್ತಾ ಇದೆ, ತಾನು ಪ್ರಮಾತೃ ಕರ್ತೃ ಭೋಕ್ತು ಅಲ್ಲವೇ ಅಲ್ಲ, ಸಾಕ್ಷಿ ತಾನೇ ಆಗಿದೆ ಅಷ್ಟೇ. ಆ ಸಾಕ್ಷಿಗೆ ಯಾವ ಪ್ರಮಾತೃತ್ವವಿಲ್ಲ, ತಾನೇ ಇಲ್ಲ, ಮೊದಲಿನಿಂದ ಇಲ್ಲ, ಎಂದಿಗೂ ಇಲ್ಲ. ಹೀಗೆ ಇದು ಕಲ್ಪಿತ ನಿಮ್ಮ ಅನಿಸಿಕೆ ಅಂದರೆ ಯು ಡೋಂಟ್ ಎಂಫಸೈಸ್ ಕರ್ತೃತ್ವ ಭೋಕ್ತೃತ್ವ, ಯು ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ವಿಚಾರಕ್ಕೆ ಅನುಕೂಲವಾಗುತ್ತದೆ, ಅಂದರೆ ಅಧ್ಯಾರೋಪ ಹಂತದಲ್ಲೇ ಸರಿಯಾದ ಅಧ್ಯಾರೋಪ ಮಾಡಿದ್ದರೆ ನಿಮ್ಮ ವಿಚಾರ ದೃಷ್ಟಿ ಸರಿಯಾಗಿರುತ್ತದೆ, ಅಪವಾದಕ್ಕೆ ನಿಮ್ಮ ಮೈಂಡ್ ಅನುಕೂಲ ಮಾಡ್ತದೆ. ನೀವು ಅಧ್ಯಾರೋಪವನ್ನೇ ಇದು ಅಧ್ಯಾರೋಪ ಎಂದು ಬಾಯಿಂದ ಹೇಳುತ್ತಾ ಹೇಳುತ್ತಾ ಮನಸ್ಸು ಸೀರಿಯಸ್ ತಗೊಂಡರೆ ಅಪವಾದಕ್ಕೆ ಅವಕಾಶ ಕೊಡಲ್ಲ, ಅದು ಗಟ್ಟಿಯಾಗಿ ನಿಂತಿರುತ್ತದೆ. ಇದು ಇಲ್ಲ ಇಲ್ಲ, ಮಿಥ್ಯ ಮಿಥ್ಯ ಮಿಥ್ಯ, ಎಷ್ಟು ಹೇಳಿದರೂ ಮಿಥ್ಯ ಹೇಳುತ್ತೇವೆ ಹೊರತು ಮತ್ತೆ ದುಃಖ ಇರುತ್ತದೆ. ಒಬ್ಬನು ಬರುತ್ತಿದ್ದ ಅಧ್ಯಾಸ ಭಾಷೆ, ನಾ ಬ್ರಹ್ಮಸೂತ್ರ ಭಾಷೆ ಹೇಳಬೇಕು, ಆಯಿತು ಹೇಳ್ತೀನಿ ಅಂತ ಬಂದ. ಒಂದು ಸಂಸ್ಕೃತ ಆಚಾರ್ಯ ಎಲ್ಲೋ ಶಾಲೆಯಲ್ಲಿ ಏನೋ ಸಂಸ್ಕೃತ ಏನದು ವಿದ್ಯಾಲಯದಲ್ಲಿ ಟೀಚರ್ ಅಂತೆ ಹೇಳಿದ್ದೀನಿ. ಹೇಳಿದ ನಂತರ ಅವರು ಒಂದು ದಿವಸ ಹೇಳ್ತಾನೆ, ನಾವು ಇಲ್ಲಿ ಇಷ್ಟೆಲ್ಲ ಮಿಥ್ಯ ಮಿಥ್ಯ ಇಷ್ಟೆಲ್ಲ ಹೇಳ್ತೀವಿ, ಇಲ್ಲಿ ದಾಟಿ ಆ ರೋಡ್ಗೆ ಹೋದರೆ ಸಾಕು, ಎಷ್ಟು ಟೆನ್ಷನ್ ಪಡ್ಕೊಳ್ತೀವಿ ಅಂತ. ಒಂದು ಅಧ್ಯಾಸ ಭಾಷೆ ಕೇಳಿದ ಮೊದಲನೇ ದಿವಸ ಶಬ್ದಾರ್ಥ ವಾಕ್ಯ ತಿಳ್ಕೊಂಡ್ರೆ ಸಾಕು, ಮಿಥ್ಯ ಮಿಥ್ಯ ಎಂದು ಹೇಳಿಬಿಟ್ರೆ ಎಲ್ಲ ಮಿಥ್ಯ ಆಗಿಬಿಡ್ತದೆ. ಅವ್ರು ನೋಡು ವೇದಾಂತ, ಪಾಂಡಿತ್ಯಕ್ಕೋಸ್ಕರ ಕೇಳುವ ವೇದಾಂತಿಗಳು ವೇದಾಂತ ಹೀಗೆ ಇರ್ತದೆ. ಅವರು ಕೇಳಿದ್ರೆ ಮಿಥ್ಯ ಮಿಥ್ಯ, ಕ್ಲಾಸ್ನಲ್ಲಿ ಕೇಳಿದಾಗ ಮಿಥ್ಯ ಮಿಥ್ಯ ಚೆನ್ನಾಗಿ ಅರ್ಥವಾಯಿತು, ಅಲ್ಲಿ ಹೋದರೆ ದುಃಖ ಆಗ್ತದೆ. ಚೆನ್ನಾಗಿ ಅರ್ಥವಾಯಿತು ಅಂದರೆ ಏನು? ಕಾನ್ಸೆಪ್ಟ್ ಅರ್ಥವಾಯಿತು. ಚೆನ್ನಾಗಿ ಕಾನ್ಸೆಪ್ಟ್ ಅರ್ಥವಾದರೆ ಅಲ್ಲಿಗೆ ಹೋದರೆ ಸಾಕು, ವ್ಯವಹಾರದಲ್ಲಿ ದುಃಖವೆಲ್ಲ ಹೋಗುತ್ತದೆ ಏನು? ಅವರು ಕಾನ್ಸೆಪ್ಟ್ ಅರ್ಥವಾದರೆ ಸಾಕು ಹೋಗ್ತದೆ ಅಂದ್ಕೊಳ್ತಾ ಇದ್ದಾರೆ. ಅವಸ್ಥಾ ದೃಷ್ಟಿ, ಒಟ್ಟವಸ್ಥೆಯನ್ನು ನೋಡುವ ಅರಿವು ಅವಸ್ಥೆ ಕಂಡುಕೊಂಡೇ ಇಲ್ಲ. ಇಟ್ ಇಸ್ ಸಮಥಿಂಗ್ ಲೈಕ್ ಕನ್ನಡಿಯಲ್ಲಿ ಪ್ರತಿಬಿಂಬಗಳು ಯಾವುದೇ ಕಂಡು ಬರಲಿ, ಕನ್ನಡಿ ಕಂಡುಕೊಳ್ತವ? ಏನೇ ಕಂಡು ಬರಲಿ ಕನ್ನಡಿ ಅಸ್ಪೃಶ್ಯ ಅಸಂಗವಾಗೇ ಇದೆ. ಅಸ್ಪೃಶ್ಯ ಅಲ್ಲ, ಅಸಂಗ, ಅಸಂಗವಾಗೇ ಇದೆ. ಕನ್ನಡಕ್ಕೆ ಏನು ಅಂಟಲ್ಲ, ಅದರಲ್ಲಿ ಏನೇ ತೋರಲಿ, ತನ್ನಲ್ಲಿ ಈ ವ್ಯಕ್ತಿತ್ವ ಪ್ರಪಂಚ ಏನೇ ತೋರಲಿ ಪ್ರತಿಬಿಂಬಗಳ ಹಾಗಿರುತ್ತವೆ, ತನಗೆ ಇಲ್ಲವೇ ಇಲ್ಲ ಅಲ್ಲವೇ. ತಾನು ಕನ್ನಡಿಯಾಗಿರುತ್ತಾನೆ. ತನ್ನಲ್ಲಿ ಪ್ರಮಾತೃತ್ವ ಕರ್ತೃತ್ವ ಭೋಕ್ತೃತ್ವ ದೇಹೇಂದ್ರಿಯ ಮನಸ್ಸು ಪ್ರಪಂಚವೆಲ್ಲ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬಗಳು. ಪ್ರತಿಬಿಂಬಗಳು ಕನ್ನಡಿಗೆ ಏನನ್ನಿಸುತ್ತವೆ? ಕನ್ನಡಿಗೆ ಪ್ರತಿಬಿಂಬಗಳು ಕಂಡು ಬರ್ತವೆ? ನಟನಿಗೆ ಪಾತ್ರ ಕಂಡು ಬರ್ತದೆ? ಪ್ರೇಕ್ಷಕರಿಗೆ ಕಂಡುಬರುವ ಪಾತ್ರ ನಟನಿಗೆ ಎಲ್ಲಿದೆ? ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬಗಳು ಇನ್ನೊಬ್ಬರಿಗೆ ತೋರುತ್ತವೆ ಹೊರತು, ನೀವು ನಿಂತಿದ್ದರೆ ನಿಮ್ಮ ಮುಖ ಕನ್ನಡಿಯಲ್ಲಿ ನಿಮಗೆ ಕಂಡು ಬರ್ತದೆ. ನಿಮಗೆ ಅನಿಸುತ್ತದ ಈ ಕನ್ನಡಿಗೆ ನನ್ನ ಮುಖ ಕಂಡು ಬರ್ತದೆ, ನೋಡಿ ನನ್ನ ಮುಖವನ್ನು ತನ್ನ ಒಳಗೊಂಡಿದೆ ಅಂದರೆ ಅದು ತನ್ನ ಒಳಗೊಂಡಿದೆ? ನಿನ್ನ ಕಣ್ಣಿಗೆ ಅನಿಸುತ್ತೆ, ಅಲ್ಲಿ ಏನಿಲ್ಲ, ಮುಖ್ಯ ನೋಡಿ ಏನಿಲ್ಲ, ಕನ್ನಡಿ ಕನ್ನಡಿ ಹಾಗೆ ಇಲ್ಲ. ಹಾಗೆ ಸಾಕ್ಷಿಗೆ ಅವಸ್ಥವೇ ಇಲ್ಲ, ಸಾಕ್ಷಿ ತಾನೇ ತಾನೇ ಆಗಿದ್ದಾರೆ. ಅರಿವೆ ಅರಿವೇ, ತನಗೆ ಅವಸ್ಥಾ ಇಲ್ಲ, ಪ್ರಮಾತೃವಿಲ್ಲ, ಕರ್ತೃವಿಲ್ಲ, ಭೋಕ್ತೃವಿಲ್ಲ, ಯಾವುದೇ ಇಲ್ಲ. ಇದು ಎಂದಿಗೂ ಹಾಗೇ ಇದೆ. ಆದ್ದರಿಂದ ಇದು ಅನಿಸಿಕೆಯಲ್ಲೇ ಹೊರತು ನಿಜವಾಗಿಲ್ಲ ಎಂದು ಅಧ್ಯಾರೋಪ ಹಂತದಲ್ಲಿ ಇಟ್ಟುಕೊಂಡರೂ ಮನಸ್ಸು ಅತ್ಯಂತ ಶುದ್ಧವಾಗಿ ಅವಸ್ಥಾ ದೃಷ್ಟಿಯಿಂದ ನೋಡ್ತದೆ. ಓಕೆ, ಈ ವಾಕ್ಯ ಮುಗಿಸ್ಬಿಟ್ರೆ ಇವತ್ತು, ನಾನು ಮುಂದಿಂದು ನಾಳೆ ಹೇಳೋಣ. ಈ ವಾಕ್ಯ ಮುಗಿಸ್ಬಿಡ್ತೀನಿ. ಪಶ್ಚಾತ್ತನ ಸಮ್ಯಜ್ಞಾನ ಬಾಧ್ಯತ್ವಾತ್ ಅಜ್ಞಾನಂ ಮಿಥ್ಯಾಜ್ಞಾನಂ ಅವಿದ್ಯಾ ಇತ್ಯಾದಿ ಶಬ್ದೈರ್ ವ್ಯವಹರಿಯತೆ. ಅದರಿಂದ ಇದು ಅಜ್ಞಾನವು, ತಪ್ಪು ತಿಳುವಳಿಕೆ, ಗೊತ್ತಿಲ್ಲ, ಅವಿವೇಕ ಇತ್ಯಾದಿಗಳು ಹೇಳ್ತೀವಿ. ವೇದಾಂತ ಸಂಪ್ರದಾಯ ವಿದ್ಭಿ ತನ್ನಿವೃತ್ತಿಕಾಚ ಬುದ್ಧಿವೃತ್ತಿರ್ಜ್ಞಾನಂ ಸಮ್ಯಜ್ಞಾನಂ ವಿದ್ಯಾ ಇತ್ಯಾದಿ ಶಬ್ದೈಹಿ. ಇದೆಲ್ಲ ಸುಮ್ಮನೆ ಟೆಕ್ನಿಕ್. ಇತ್ಯಂ ಸಂಗ್ರಹೇಣ ಉಪನ್ಯಸ್ತ ವೇದಾಂತ ವಿಧಾನ ಪ್ರಕ್ರಿಯಾ ಸರ್ವದೋಷ ಸ್ಪೃಷ್ಟ.
ಎರಡನೇ ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಹೇಗೆ ಚರ್ಚೆ ಮಾಡಬೇಕು, ಎರಡನೇ ಅಧ್ಯಾಯದಲ್ಲಿ ಅವರ ಪ್ರಕ್ರಿಯೆ ಮೂಲವಿದ್ಯಾವಾದಿಗಳು ಅವಸ್ಥಾತ್ರಯ ವಿವೇಕವು ಹೇಗೆ ಮಾಡುತ್ತಾರೆ ಎಂದು ಅವರ ಪ್ರಕ್ರಿಯೆ ಹೇಳ್ತಾರೆ. ಈಗ ಮೂರನೇ ಅಧ್ಯಾಯದಲ್ಲಿ ನಮ್ಮ ಪ್ರಕ್ರಿಯೆಯಿಂದ ಅವಸ್ಥಾತ್ರಯ ವಿವೇಕ ಹೇಗೆ ಮಾಡ್ತೀವಿ, ಹೇಗೆ ಮಾಡಿದ್ದರೆ ಸ್ವರೂಪ ಜ್ಞಾನ ಉಂಟಾಗುತ್ತದೆ ಎನ್ನುವುದಕ್ಕೆ ಬ್ರೀಫ್ಲಿ ಮೊದಲು ನಮ್ಮ ಪ್ರಕ್ರಿಯೆ ಎಂದು ಹೇಳಿಬಿಟ್ಟ. ಈಗ ಈ ಬ್ರೀಫ್ಲಿ ಹೇಳಿದ್ದನ್ನೇ ಈಗ ಮಿಕ್ಕ ಥರ್ಡ್ ಚಾಪ್ಟರ್ ಎಲ್ಲ ಅದನ್ನೇ ಡೀಟೇಲ್ ಆಗಿ ವಿವರಿಸ್ತಾರೆ. ಅದರಲ್ಲಿರುವಂಥ ಇನ್ನೂ ಎಚ್ಚರ ಕುರಿತು ಏನಾದರೂ ಸಂದೇಹಗಳಲ್ಲಿ ಬಿಟ್ಟರೆ ಸ್ಪಷ್ಟತ ಮನನ ಸರಿಯಾಗಿ ಮಾಡಲಿಲ್ಲ ಎಲ್ಲ ಅಂದರೆ ಒಂದು ಬಗೆಯಾಗಿ ಇದು ಶ್ರವಣ ಆಯಿತು ಎಂದು ಹೇಳಬಹುದು, ಇನ್ನು ಮನನ ಎಂದು ಹೇಳಬಹುದು. ಇನ್ನು ಮೇಲೆ ಇದೇ ಪ್ರಕ್ರಿಯೆಯನ್ನು ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ಶಂಕರರ ದೃಷ್ಟಿಯ ಅಂದರೆ ಅವಸ್ಥಾ ಅನುಭವ ದೃಷ್ಟಿಯ ಅಧ್ಯಾಸ ಪ್ರಕ್ರಿಯೆ ದೃಷ್ಟಿಯ ನೋಡಿಕೊಂಡರೆ ಅವಸ್ಥಾತ್ರಯ ವಿವೇಕ ಸಂಕ್ಷೇಪವಾಗಿ ಹೇಳಾಯಿತು. ಈಗ ಅದನ್ನೇ ಮನನ ದೃಷ್ಟಿಯ 74th ಇಡೀ ಮೂರನೇ ಅಧ್ಯಾಯ ಹಾಗೆ ಹೇಳ್ತಾರೆ. ನಾಳೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.